ಶಂಕರಪ್ಪನವರೇ, ಶಂಕರಪ್ಪನವರೇ, ಮಾದೇವಿ ಏನ್ ಬೇಕಂತ ಕೇಳು. ಏನು ಏನ್ ಬೇಕು ನಿಂಗೆ? ಹೊಲ ಕಡಿಮೆ ನುಗ್ಗಿದಾವೆ, ಓಡ್ಸಿ. ಯಮ್ಮನ ಅಣ್ಣಂಗೆ ಎಬ್ಸವ, ಗದ್ದೆಗೆ ದನ ನುಗ್ಗಿದಾವಂತೆ. ನಾವ್ ಬೆಳ್ದಿದ್ದೆಲ್ಲ ಊರ್ ದನಗಳಿಗೆ ಆಗೋಯ್ತು. ಅಣ್ಣವ್ರೇ, ಅವಾಗ ಕರಿತಾವ್ರೆ, ಮೈಸೂರು ಹೋಗಕ್ ಹೊತ್ತಾಯ್ತಂತೆ. ಏನ್ ಸ್ವಾಮಿ, ಬೆಳಗ್ಗೆನೆ ಹಡಬೆ ದನಗಳು ನುಗ್ಬಿಟ್ಟಿವಲ್ಲ ಹೊಲಕ್ಕೆ. ನಮ್ಮವಂತೂ ಅಲ್ಲಿ ಬಿಡ್ರಿ. ಅವು ನಿಮ್ಮೋ ಯಾರೋ ಅಂದ್ರೆ ಬೆಳಗ್ಗೆ ಎದ್ದು ಕುಳಿ ಹಡಬೆ ದನಗಳ ಕಾಟ ನಮ್ಮ ಹೊಲಕ್ಕೆ. ಏನ್ ಮಾಡ್ತೀರಿ, ನಿಮ್ಗೆ ಒಂದನಕ್ಕೂ ಇನ್ನೊಂದನಕ್ಕೂ ವ್ಯತ್ಯಾಸ ಗೊತ್ತಾಗಿಲ್ಲ. ಒಬ್ಬ ಹಳ್ಳಿನಿಗೂ ಇನ್ನೊಬ್ಬ ಹಳ್ಳಿನಿಗೂ ವ್ಯತ್ಯಾಸ ಗೊತ್ತಾಗಿಲ್ಲ. ಅದೇನೋ ಪೇಟೆ ಅಂತ ಬಂದ್ಬಿಡ್ತೀರಿ ವ್ಯವಸಾಯ ಮಾಡೋಣ ಅಂತ. ಏನ್ ಮಾಡೋದು, ಬಂದ್ ಆಯ್ತಲ್ಲ. ಮುಚ್ಕೊಳಗ ಆ ಹೊಸ ಆಕಳು ಒದೀತತಿ, ಕರ್ಸ್ಕೊಳಕಿಲ್ಲ. ಹೋಗ್ಲಿ ಬಿಡು, ಅವ್ರು ಬಂದ್ಮೇಲೆ ಕರ್ಕೋತಾರೆ. ಯಾರು ಹಾಕ್ಲಂತೆ ಇಷ್ಟ ಬೇಗ ನುಗ್ಬೇಕಾದ್ರೆ ಆ ಹಲ್ಗಪ್ಪನ ಹೆಸರುಗಳೇ ಇರ್ಬೇಕು. ಯಾರೋ ಏನೋ, ಅಂತೂ ಈ ಸಲ ಫಸಲ್ ಬಂದಂಗೆ ಆಯ್ತು. ಆ ಹಲ್ಗಪ್ಪನ ಬುದ್ಧಿ ಸರಿಯಲ್ಲ, ಮನ್ಸಿಗೆ ಬಂದಾಗ ಮಾತಾಡ್ತಾನೆ. ಏನ್ ಮಾತಾಡ್ತಾನೆ? ಅವ್ರ ಮಾತಿಗೆ ಬೆಂಕಿ ಬಿತ್ತು, ಸರಿಯಾದ ಸಮಯದಲ್ಲಿ ಆಳುಗಳು ಕೈ ಕೊಟ್ಟು ಹೋದ್ರು. ದಿನಕ್ಕೊಂದ್ಸಲಿ ಜಗಳಕ್ಕಾದ್ರೆ ಕೈ ಕೊಡ್ದ ಇನ್ನೇನ್ ಮಾಡ್ತಾರೆ? ಸರಿ, ಈಗ ಅಂದ್ಬಿಟ್ರೆ ಸರಿ ಹೋಯ್ತು. ಈ ಜಗತ್ತಿನಲ್ಲಿ ಅದ ತಪ್ಪಿಗೆಲ್ಲ ನಾನ ಹೊಣೆ. ಇದ್ದದ್ನೆಲ್ಲ ಕದ್ಕೊಂಡು ಹೋದ ಆಳು ಕಳ್ಸಳ ಮಕ್ಕಳಿಗೂ ನಾನ ಕಾರಣನ? ಮಾದೇವಿಗೆ ಆ ಹಸು ಹಾಲು ಕೊಡಲ್ವಂತೆ, ಕರ್ಕೊಂಡ್ ಬನ್ನಿ. ಆ ಮಾದೇವಿ ಒಂದ್ಸರಿ ಇದ್ದಾಳ ನಿನಗೆ. ಒದಿತೀಯ, ನಾನು ಯಾರು ಗೊತ್ತಾ? ಒಂದ್ ಹಾಕ್ಬಿಡ್ತೇನೆ. ಮಕ್ಕಳು ಸ್ಕೂಲ್ಗೆ ಹೋಗಕ್ ಬಟ್ಟೆ ಇಲ್ಲ, ಯಾವಾಗ್ಲೂ ಕಾಸಿಲ್ಲ ಕಾಸಿಲ್ಲ ಅಂತ ಪರದಾಟ ಆಗೋಗಿದೆ. ಈ ಮಾದೇವಿ ಒಬ್ಳು, ಅವಳಿಂದ ಒಂದ್ ಕೆಲ್ಸನೂ ಆಗಲ್ಲ, ಸರಿಯಾಗಿ ಸಂಬಳ ಕೊಟ್ಟಿರ್ತಾನೆ ಕೆಲ್ಸ. ನನ್ಗಂತೂ ಸಾಕಾಗಿ ಹೋಗಿದೆ, ಏನ್ ಸಂಸಾರನೋ. ಮೈಸೂರಿನಿಂದ ತರಬೇಕಾದ ಸಾಮಾನು ಕಣ್ಣಿ 4, ತೆಂಗಿನ ಸಸಿ 6, ಮೋನ ಮಲ್ಲಿ ಬಟ್ಟೆ. ಇನ್ನೊಂದೆರಡು ದಿನದಲ್ಲೇ ಯಾರಾದ್ರೂ ಒಬ್ಬ ಹೊಸ ಆಳು ಕರ್ಕೊಂಡ್ ಬರ್ಬೇಕು. ನನ್ನೊಬ್ಬನಿಂದ ಈ ಮನೆ ಕೆಲಸ ಗದ್ದೆ ಕೆಲಸ ನೋಡ್ಲಿಕ್ಕೆ ಆಗೋದಿಲ್ಲ. ನೀನು ನಿನ್ ತಾಯಿಗೆ ಪತ್ರ ಬರೆದು 2,000 ರೂಪಾಯಿ ತರಿಸು. ಈಗ ಕೊಟ್ಟಿರೋ 2,000 ಮುಂಚೆ ತೀರ್ಸಿ, ನಾನಂತೂ ಕೇಳಲ್ಲ. ಅವರಾದ್ರೂ ಎಷ್ಟೊಂದು ಕೊಡ್ತಾರೆ? ಎಲ್ಲಾನು ನಾನೇ ಮಾಡ್ಬೇಕು. ಈ ಮನೆಯಲ್ಲಿ ಹಾಳಾಗಿ ಹೋಗಿ, ನಾನೆಲ್ಲಾದ್ರೂ ದೇಶಾಂತರ ಹೊರಟು ಹೋಗ್ತೇನೆ. ನಾನ್ ಕಾಗ್ದಾನು ಬರೆಯಲ್ಲ, ಏನು ಬರೆಯಲ್ಲ, ಬೇಕಾದ್ರೆ ನೀವೇ ಹೋಗಿ ಇಸ್ಕೊಂಡ್ಬನ್ನಿ. ಏ ಮಲ್ಲಿ ಬೋಳ, ಯಾಕೆ ಕಚ್ಚಾಡ್ತೀರಿ? ಬಂದ್ರೆ ನಿಮ್ ಬೆನ್ ಮೂಳೆ ಮುಡ್ಬಿಡ್ತೇನೆ ನೋಡ. ಯಾಕೆ ಇದೆಲ್ಲ ತಲೆ ತಿಂತೀರಾ? ತಿಂದದ್ದು ಹೆಚ್ಚಾಗಿದೆ ನಿಮಗೆ. ಒಂದು ನಾನು ಬರ್ತೀನಿ ಮೈಸೂರಿಗೆ, ನಾನು ಬರ್ತೀನಿ. ಹೋಗಿ ಒಳಗೆ ಹೋಗಿ. ನಾನು ಕರ್ಕೊಂಡು ಹೋಗಿ. ನಾನು ಮೈಸೂರಿಗೆ ಬರ್ತೀನಿ. ಮೈಸೂರು
ಹಂಗಾರೆ ಪುಸ್ತಕ ಬೊಂಬೆ ಎಲ್ಲ ತರಬೇಕು ಅಪ್ಪ. ಮರಳಿ ಸ್ಕೂಲ್ಗೆ ಹೋಗ. ಬಂದಾಗಿನಿಂದ ಕೈಗೊಂದು ಕಾಸ ಹತ್ತಿಲ್ಲ ಹಲಗಪ್ಪನವ್ರೆ. ಅರೇ ಬಂದ್ರು ಸ್ಕೂಲ್ಗಿಲ್ಲಿಲ್ವಾ? ನೋಡಿದ್ರ ಹಲಗಪ್ಪನವ್ರೆ, ಇವ್ರಿಗೆ ಸ್ಕೂಲ್ ಕಳಿಸಿದ್ರೆ ಮರದ ಮೇಲೆ ಕೋತಿ ತರ ಆಟ ಆಡ್ತಾ ಇರ್ತಾರ ಮಾದೇವಿ ಜೊತೆಗೆ. ಏನ್ ಮಾಡ್ತಾರೆ ಬಿಡಿ, ಎಲ್ಲ ಮಕ್ಕಳು ಹಾಗೆ. ಏನ್ ಮಕ್ಕಳ ಸಮಾಚಾರ? ನಮ್ದೇ ನಮಗ್ ಗೋಳು ಸಾಕಾಗಿದೆ. ಮೇಲೆ ಇದೊಂದು, ಇದು ಯಾವಾಗ ಮುಗಿತದೋ ಏನೋ. ಈ ಹಾಲ್ ಬಸ್ ತಪ್ಪೋಯ್ತು. ಆ ಹಲಗಪ್ಪನ ಮನೆ ಹತ್ರ ಬಾಳ ಇದಾನಂತೆ, ನೋಡ್ಕೊಂಡ್ ಬರ್ತೇನೆ. ಈ ಹಾಲು ಏನ್ ಮಾಡೋದು ಈಗ? ಏನ್ ಕಡದ ಬೆಣ್ಣೆ ಮಾಡಿದ್ರಾಯ್ತು. ಒಂಚೂರು ಕಾಫಿ ಕುಡ್ಕೊಂಡು ಹೋಗಿ, ಬೆಳಿಗ್ಗೆ ಅವಸರದಲ್ಲಿ ಹೋದ್ರಿ. ಅವನ್ ಕಾಯ್ತಾ ಇರ್ತಾನೆ, ನಾ ಬರ್ತೇನೆ. ಮತ್ತೇನಾದ್ರೂ ಎಕ್ಸ್ಪೀಡ್ ಕೂತ್ಬಿಟ್ಟಿರಾ? ಎತ್ತು ಗುಲ್ ಹಾಕಿಲ್ಲ, ಹಕ್ಕೆ ಗುಡಿಸಿಲ್ಲ, ಒಂದ್ ಕೆಲಸನೂ ಆಗಿಲ್ಲ. ಹೆಂಗಸರು ಅಂದ್ರೆ ಹಿಂಗಿರ್ಬೇಕು. ಏನು ಅಪ್ಪ, ಏನು ವರ್ಣ? ಏನು ವರ್ಣನೋ ಏನು, ಬಂದ 5 ವರ್ಷ ಆಯ್ತು, ದಿನಕ್ಕೊಂದು ಕಾಯಿಲೆ ಅವಳಿಗೆ, ತಲೆನೂ ಇನ್ನೂ ಬಿಟ್ಟಿಲ್ಲ. ಇಲ್ಲಿ ಬಂದಾಗಿನಿಂದ ಒಂದು ಹಾಲು ಸರಿಯಾಗಿ ಸಿಗಲ್ಲ ಹಲಗಪ್ಪನವ್ರೆ. ಏ ಮಾದ, ಅದೇನು ಅಮೂಲ್ದಾರ್ನೇನೋ ನೋಡ್ಬೇಕು ಅಂತಿದ್ದಲ್ಲ, ಮೈಸೂರಿಗೆ ಬರ್ತೀಯ ನನ್ನ ಜೊತೆ? ನಿಮ್ಮ ಹತ್ರ ಒಬ್ಬ ಆಳು ಇದ್ದಾನಂತಿದ್ರಿ? ಹೌದು, ಒಬ್ಬ ನಿನ್ನೆ ತಾನೇ ಬಂದಿದ್ದಾನೆ, ನೋಡೋ ಗಟ್ಟುಮುಟ್ಟಾಗೂ ಇದ್ದಾನೆ. ನಾನೇ ಅವ್ನು ಇಟ್ಕೊಂಡ್ಬಿಡ್ತಿದ್ದೆ ಕೆಲಸಕ್ಕೆ, ನನ್ನ ಸ್ಥಿತಿ ಚೆನ್ನಾಗಿದ್ದಿದ್ರೆ. ಈ ಆಳುಗಳು ಬಂದ್ರೆ ಸರಿಯಾಗಿರ್ತಾರಂತೀರಾ ನೀವು? ಎಂದೆಂದೂ ಇರಲ್ಲ. ಅವನ್ ನೀವೇ ಬೇಕಾದ್ರೆ ನೋಡ್ಬೋದು, ಬನ್ನಿ ನೋಡ ತೋರಿಸಿ. ಏ ಶಂಕರಪ್ಪ ಅವ್ರು ಬಂದಿದ್ದಾರೆ, ಒಂದು ಲೋಟ ಹಾಲು ತಗೊಂಬಾರೆ. ತಗೊಳ್ಳಿ. ಅಯ್ಯೋ ಇದೆಲ್ಲ ಯಾಕೆ ಸುಮ್ಮನೆ? ತಗೊಳ್ಳಿ ಪರವಾಗಿಲ್ಲ. ಎಲ್ಲಿದ್ದ ಅವನು? ಏ ಕರಿಯ ಬಂದ ನೋಡ್ರಿ. ಓಹೋ, ಇವನೇನ ಕರಿಯ? ನಮ್ಮೂರವನು ಇವನು. ಗೊತ್ತೇನು ಹೆಂಗಾರೆ ಇವನು? ಓ, ನಮ್ಮೂರ ಕಡೆ ಇವ್ನು ಮೈಗಳು ಕರಿಯ ಅಂತಾರೆ. ನಿನ್ನೇನ್ಪ ಕೆಲಸ ಹುಡುಕ್ತಿರೋದು? ಶಂಕರಪ್ಪನವ್ರು, ನಾನೇ. ಊರ್ ಕಡೆ ಅಂತ ಮಳೆ ಬೀಳಲಿಲ್ಲ, ಅದಕ್ಕೆ ಕೆಲಸ ಹುಡುಕೊಂಬಂದೆ. ಓಹೋ, ಮಳೆ ಬಂದ್ರೆ ಮಹಾ ದೊಡ್ಡ ಗುಡ್ಡ ಕಡೆ ಅವನೇನು. ಏನ್ ಸಂಬಳ ತಗೋತಿಯ ತಿಳಿದ್ಕೊಡ್ರಿ. ನನಗೆ ತಿಳಿದಷ್ಟು ದುಡ್ಡು ಕೊಟ್ರೆ ನೀವು ತಿಳಿದದ್ದು ಮಾರ್ತೀಯ, ಅದೆಲ್ಲ ನನಗೆ ಗೊತ್ತು. ಸರಿಯಾಗಿ ಹೇಳಿ, ಎಷ್ಟು ಕೊಡ್ಬೇಕು? 60 ರೂಪಾಯಿ ಕೊಡಿ. 60 ರೂಪಾಯ ತಿಂಗಳಿಗೋ ವರ್ಷಕ್ಕ? ತಿಂಗಳಿಗೆ. ತಿಂಗಳಿಗೆ ಗಬರು ಕೆಲಸ ಮಾಡ್ತಾನಂತೆ ಹಲಗಪ್ಪನವ್ರೆ. ನನ್ನ ಮನೇಲಿ ಕೆಲಸ ಇದೆ, ನಾನು ಬರ್ತೇನೆ. ಏನು ಹೊರಟು ಬಿಟ್ರ? ಹೌದು ಹೌದು ಶಂಕರಪ್ಪನವ್ರೆ, ನಿಮ್ಗೆ ತಿಳಿದೋಸ್ಕೊಡಿ. ಹೋಗಲ್ಲ. ಸ್ವಲ್ಪ ಇರಿ, ಹೋಗ್ಬಿಡ್ಬೇಡಿ, ದೋಸೆ ತರ್ತೀನಿ. ಏನ ದೋಸೆ ಬೇರೆ ಇದೆಯಾ? ಇವತ್ತು ಬಸ್ ತಪ್ಪಿದ್ರೆ ಆಗೇ ಹೋಯ್ತು. ಆ ಹೋಟೆಲ್ನವನು ಹಣ ಕೊಡ್ಲಿಕ್ಕೆ ಎಷ್ಟರಗಳೇ ಮಾಡ್ತಾನೋ ಏನೋ. ಪೇಟೆಯಲ್ಲಿ ಬೇರೆ ಮನೆಗಟ್ಟಲೆ ಸಾಮಾನು ತರೋದಿದೆ. ಎಲ್ಲ ಸಾನು ಸುಮ್ಮನೆ ಜಗಳ ಕಾಯ್ಬೇಡಿ, ಹಾಲು ತಗೊಂಡೊಂದು ಬಿಟ್ಟು ಕೊಡದೆ ಏನ್ ಮಾಡ್ತಾನೆ? ನೀವ್ ಯಾವಾಗ್ಲೂ ಹೀಗೆ ಆ ಶರ್ಟಿಗೆ ಬೇರೆ ಗುಂಡಿಲ್ಲ ಅಂತ ಕಾಣಿಸುತ್ತೆ. ತಡೀರಿ, ಏನ್ ಕೆಲಸನೋ ಏನೋ. ಹಾಲಿಗೆ ನೀರು ಬೆರೆಸ್ತೀರಿ ಅಂತ ಕೂಗಾಡ್ತಾ ಇರ್ತಾನೆ. ನಾನಾದ್ರೆ ಹರಿಶ್ಚಂದ್ರ ತರ ಒಂದು ಹನಿ ನೀರು ಸೇರಿಸಲ್ಲ. ನನಗನ್ಕು ಸುಸ್ತಾಗಿ ಹೋಗಿದೆ. ಈ ಹಾಲಿನ ಡೈರಿನೂ ಬೇಡ, ವ್ಯವಸಾಯನೂ ಬೇಡ, ಎಲ್ಲ ಮಾರ್ಬಿಟ್ಟು ಹೋಗೋಣಂತೀನಿ. ಮಾರೋದು ಬೇಡ, ಎಂಥದ್ದು ಬೇಡ, ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿರಿ. ಒಂದ್ಸರಿ ನಕ್ಕ ಹೋಗಿ, ಯಾಕೆ ಯಾವಾಗ್ಲೂ ಹೇಗೆ ಮುಖ ಗಂಟು ಹಾಕೊಂಡಿರ್ತೀರ? ನಗೋದಕ್ಕೇನು? ಆದ್ರೆ ಗಿರಿಜಾ, ಎಲ್ಲ ಬಿಟ್ಟು ನಮ್ಗೆ ಯಾಕೆ ಇಷ್ಟು ತೊಂದ್ರೆ ಆಗ್ಬೇಕು? ಏನ್ ತೊಂದರೆ ಆಗಿದೆಯೋ ನನ್ಗಂತೂ ಅರ್ಥ ಆಗ್ತಿಲ್ಲ. ನನ್ನ ಮದುವೆ ಆಗಿ ನಿನಗೆ ಏನಾಯ್ತು ಗೊತ್ತಾ? ಏನಾಯ್ತು? ನಿನ್ ತೂಕದಲ್ಲಿ 25 ಪೌಂಡ್ ಕಡಿಮೆ ಆಯ್ತು. ಉಟ್ಕೊಳ್ಳಕ್ ಒಂದ್ ಒಳ್ಳೆ ಸೀರೆ ಕೂಡ ಇಲ್ಲ. ನನ್ ಮದ್ವೆ ಮಾಡ್ಕೊಂಡು ನಿಮ್ಗೇನಾಯ್ತು ಗೊತ್ತಾ? ಏನಾಯ್ತು? ಬ್ಯಾಂಕ್ ನಲ್ಲಿ ಸಾಲ, ತಲೆ ತುಂಬಾ.
ಮಸ್ತಪ್ಪಿಟ್ಟಿದ್ದು ಇವತ್ತು ಬರ್ತೇನೆ. ಮಲ್ಕೋ ಬಾ. ಚೆನ್ನಾಗಿದ್ದಾರೆ, ಒಳ್ಳೆಯವರು ಕಣೆ. ಅಷ್ಟು ದೂರದಿಂದ ನೋಡಕ್ ಬಂದಿದ್ದಾರೆ, ಬೇಕಾದ್ರೆ ಅವ್ರಿಗೆ ಬಸ್ ಹಚ್ಕೊಟ್ಟು ಹಿಂದಕ್ಕೆ ಕಳಿಸು. ಪಾಪ ದಂಡಿರ್ಬೇಕು. ತುಂಬಾ ನಾಚ್ಕೋತಾ ಇದ್ದಾಳೆ, ಬಾ ಅಂದ್ರೆ ಬರ್ತಾನೆ ಇಲ್ಲ. ನನ್ನಂತೂ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಮ್ಗೆ ನಿಮ್ ಮಗಳ ವಿಚಾರ ಬೆಂಗಳೂರಿನಲ್ಲಿ ನಮ್ಮ ಸ್ನೇಹಿತರ ಮೂಲಕ ತಿಳಿಯಿತು. ತುಂಬಾ ಚುರುಕು, ಚೆನ್ನಾಗಿದ್ದಾರೆ ಅಂತ. ಇಲ್ದಿದ್ರೆ ನೂರಾರ್ ಮೈಲಿ ದೂರ ಬರೋ ಅವಶ್ಯಕತೆ ಇರಲಿಲ್ಲ. ನನಗಿನ್ನೂ ಕೆಲಸ ಸಿಕ್ಕಿಲ್ಲ. ನೋಡಿದ ತಕ್ಷಣ ಕರ್ಕೊಂಡು ಹೋಗ್ಲಿಕ್ಕೆ ನಾ ರಾವಣನೇನಲ್ಲ, ಎಜುಕೇಟೆಡ್ ಅಂತೀರಿ, ತುಂಬಾ ಚೆನ್ನಾಗಿದ್ದಾರೆ, ಬಹಳ ಒಳ್ಳೆಯವರು ಅಂತ ಕೇಳಿದ್ದೀನಿ. ಒಂದ್ಸಲ ನೋಡಿದ್ರೆ ಅವ್ರು ನಾನಾದ್ರೂ ಬೇಡ ಅನ್ಬೋದು, ನನ್ನ ಅವರಾದ್ರೂ ಬೇಡ ಅನ್ಬೋದು. ನೋಡ್ಬಿಟ್ಟೆ, ನೀವೇನಷ್ಟು ಚೆನ್ನಾಗಿಲ್ಲ ಬಿಡಿ ಸದ್ಯ. ನೀವೇನ್ ಮಹಾ ಚೆನ್ನಾಗಿದ್ದೀರಾ, ಒಳ್ಳೆ ಕಿರಾತ ಇದ್ದಂಗಿದ್ದೀರಿ. ಹೌದಾ, ಪರವಾಗಿಲ್ವೇ, ಸ್ವಲ್ಪ ಟೈಮ್ ಹೇಳ್ತೀರಾ? ಹೇಳ್ತೀನ. ನೀವು ಮದುವೆ ಆಗ್ತೀಯಾ ಇಲ್ಲ ಹೇಳು, ಹೋಗ್ಲಿ, ನಿನ್ ಮನಸ್ಸನ್ನು ಏನಿದೆ ಸರಿಯಾಗಿ ಹೇಳು. ಇರು. ಹೆಡ್ ಬಿದ್ರೆ ಮದ್ವೆ ಆಗ್ತೀನಿ, ಟೇಲ್ ಬಿದ್ರೆ ಆಗಲ್ಲ. ತೂ ಹೋಗಮ್ಮ ಹಾಳ್ ಕಾಯನು. ನಂಗೂ ತುಂಬಾ ಖಂಡಿತ ಮುಟ್ಟಲ್ಲ, ಇದೇ ಮೊದಲೇ ಸರ. ಏನಿಲ್ಲ, ನೀವೇ ಮಾತಾಡಿ, ನಂಗ್ ಮಾತಾಡೋಕ್ಕೂ ಹೆದರ್ಕೆ. ನಾನೇ ಏನ್ ಮಾಡ್ತೀನಿ ಗೊತ್ತಾ, ಬ್ಯಾಂಕಿಗೂ ಸಾಲ ತಗೋತೇನೆ, ಈಗಾಗಲೇ ಒಂದು ಚಿಕ್ಕ ಜಮೀನ್ ನೋಡಿದ್ದೇನೆ, ನಾಲ್ಕು ಹಸು ಕೊಂಡ್ಕೋತೇನೆ. ನನ್ನ ಹತ್ರ ಒಂದು ಪುಸ್ತಕ ಇದೆ, ಅದರಲ್ಲಿ ಅಗ್ರಿಕಲ್ಚರು, ಡೈರಿ ವಿಚಾರ ಎಲ್ಲ ಇದೆ. ಅಲ್ಲಿ ಹೋಗಿ ವ್ಯವಸಾಯ ಮಾಡೋಣ. ವರ್ಷಕ್ಕೆ 20,000 ರೂಪಾಯಿ ಬಂದ್ಬಿಡ್ತೆ ಗೊತ್ತಾ. ನಿಮ್ಗೆ ಜಮೀನ್ ಅಂದ್ರೆ ಇಷ್ಟ ಇಲ್ವಾ? ನಂಗೆ ಹೊಲ ಗದ್ದೆ ಅಂದ್ರೆ ತುಂಬಾ ಇಷ್ಟ. ಹೌದಾ, ತುಂಬಾ ಇಷ್ಟನಾ? ನನಗಂತೂ ಕುಡಿದಾಡೋಷ್ಟು ಖುಷಿ ಆಗಿದೆ. ಗಿರಿಜಾ, ನೀ ಎಷ್ಟು ಒಳ್ಳೆಯವಳು ಗೊತ್ತಾ, ನೀ ಎಷ್ಟು ತೂಕ ಇದೆಯಾ? 50 ಕೆಜಿ. ಹಾಗಾದ್ರೆ 50 ಕೆಜಿ ಚಿನ್ನ ನೀನು. ಇನ್ 4 ವರ್ಷದಲ್ಲಿ ಏನಾಗುತ್ತೆ ಗೊತ್ತಾ? ಬ್ಯಾಂಕಿನ ಹಣ ಸ್ಯಾಂಕ್ಷನ್ ಆಗ್ಲಿಕ್ಕೆ 4 ವರ್ಷ ಆಯ್ತು, ಆದ್ರೆ ಕೊನೆಗೂ ಆಯ್ತಲ್ಲ, ಡಿಪ್ರೆಸ್ ಆಗ್ಬಿಡ ಗಿರಿಜಾ. ನಾನು ನೋಡಿರೋ ಫಾರ್ಮ್ ಹೌಸ್ ತುಂಬಾ ಚೆನ್ನಾಗಿದೆ, ಮುಂದಿನ ತಿಂಗಳಿಂದ ಅಲ್ಲೇ ವಾಸ. ಹೌದು, ಹಣ ಕೇಳೋಕೆ ಬಂದಿರೋದು. ಇಷ್ಟರಲ್ಲಿ ಹಣ ಬೇಡವಾಗಿರೋದು ನಿಮ್ಮ ಒಬ್ಬರಿಗೆ ಅಂತ ಕಾಣಿಸ್ತೆ. ನಿಮ್ಮಿಂದ ಒಂದು ತಿಂಗಳು ಬಾಕಿ ಕೂಡ ಬರೋದಿದೆ ಸ್ವಾಮಿ. ಮಾತು ಮಾತ್ರ ಕರೆಕ್ಟ್ ಆಗಿ ಆಡ್ತೀರಾ, ಅದನ್ನೇ ಕೆಲಸದಲ್ಲಿ ಯಾಕೆ ತೋರಿಸಲು? ಒಂದಿನ ಹಾಲು ಕೊಟ್ರೆ ಇನ್ನೊಂದಿನ ನಾಪತ್ತೆ. ಅದೇನ್ ಮಾತಾಡ್ತಿರೋ ನನಗೆ ಅರ್ಥ ಆಗ್ತಾ ಇಲ್ಲ. ಹಣ ಕೊಡ್ಬೇಕಾದ್ ಬಂದ್ಕೊಳ್ಳಿ, ಈ ತರ ಮಾತಾಡ್ಬೇಕನ್ನಿಸ್ತ ಅಲ್ಲ? ರೇ ತಲೆಯೆಲ್ಲ ಮಾತಾಡ್ಬೇಡ್ರಿ. ನೀವು ಕೊಟ್ಟಿರೋ 150 ಲೀಟರ್ ಹಾಲಿನಲ್ಲಿ 40 ಲೀಟರ್ ನೀರು, ಬರೀ ಹಾಲಿನ ಲೆಕ್ಕ ಹಾಕಿದ್ರೆ 220 ರೂಪಾಯಿ ಆಗುತ್ತೆ. ಮರ್ಯಾದಿಂದ ತಗೊಂಡೋಗಿ. ಅದ್ಯಾರು ನೀರು ಸೇರಿಸ್ತಾ ಇರೋದು? ಅದ್ಯಾಗ 220 ರೂಪಾಯಿ ಕೊಡ್ತೀಯ ನೋಡ್ತೇನೆ, ಮರ್ಯಾದೆಯಿಂದ ಮಾಡ್ಬೇಕಾಗ್ತದೆ. ಸ್ವಾಮಿ ಜಗಳ ಬೇಡ, ಹಾಲಲ್ಲಿ ನೀರಿದ್ದಂತೂ ನಿಜ. ಇನ್ನೊಂದ್ಸಲ ಕೊಡ್ಬೇಕು ಅಂದ್ರೆ ಮರ್ಯಾದಿಂದ 220 ರೂಪಾಯಿ ತಗೊಂಡೋಗಿ. ಏನ್ ತರಲೆಗಳಯ್ಯ ನೀವು? ಮಹಾದೇವಿ. ಏನ್ ಬೇಕು ನಿಂಗೆ? ಮಹಾದೇವಿ,
ಯಾಕೆ ಹಿಂಗ ಆಡ್ತೀಯ? ನನ್ನ ಹೆಂಡತಿ ಅದೇನೋ ಒಂದು ಮಾತಂದ್ಲು ಅಂತಂದ್ಬಿಟ್ಟು ಓಡಿ ಬಂದು ಆ ದರಿದ್ರ ಶಂಕರನ ಮನೆ ಸೇರ್ಕೊಂಡ್ಬಿಟ್ರೆ? ನೀ ಸುಮ್ಕೆ ಹೋಗೋ. ಹೋಗೋದಿಲ್ಲ, ನನಗೇನು ಹಣ ಇಲ್ವಾ, ಗುಣ ಇಲ್ವಾ, ರೂಪ ಇಲ್ವಾ, ಸ್ವಲ್ಪ ನಿಂತ್ಕಳೆ. ಅದೇನು ಹೇಳೋ? ಹೇಳೋದಲ್ಲ, ತಗೋ. ಥೂ, ನಂಗೆ ಬೇಡ. ಸುಮ್ಮನೆ ಗದ್ದಲ ಮಾಡಬೇಡ, ಹೋಗಿ ಅಲ್ಲಿಗೆ ಬಾ. ನಾನ್ಯಾಕೆ ಬರಬೇಕು? ನೀನೇ ನನ್ನ ಗಂಡ, ಕಟ್ಕೊಂಡಿರೋನ ಇಟ್ಕೊಂಡಿರೋನ, ನಿನ್ನ ದಾರಿ ಇಟ್ಕೊಂಡು ಹೋಗು. ಏನೇ ಮಾಡಿದಿ, ಏನು ಬೇಕಂತೆ? ನೀವೇ ಕೇಳಿ ಅಮ್ಮ. ಶನಿ? ಏನಿಲ್ಲರಮ್ಮ, ಹಿಂಗೆ ಹೋಗ್ತಿದ್ದೆ. ನಿಮ್ಮ ತಲೆನೋವು ಹೆಂಗಿದೆಯೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಈಗ ತಲೆನೋವಿಲ್ಲ, ಹೋಗಿ. ಅದಕ್ಕಲ್ಲಮ್ಮ, ಈ ಹಳ್ಳಿಗಾಡು ನಿಮ್ಮ ಆರೋಗ್ಯಕ್ಕೆ ಸರಿಯಲ್ಲ ಅಂತ. ನಿಮ್ಮ ಯಜಮಾನಿಗೆ ಹೇಳಿ, ಮೈಸೂರು, ಬೆಂಗಳೂರು, ಲಂಡನ್ನು ನಿಮ್ಮ ವಿದ್ಯಾಬುದ್ಧಿಗೆ ಸರಿ ಅಂತ. ಆಯ್ತಾ ತಂಬಾಷ್ಣ, ಒಳಗೆ ಬರ. ಮದೇವಿ, 10 ಎಕರೆ ಜಮೀನು ಸಿಕ್ತಂತ ಜಮ್ಮ ಮಾಡಿದ್ರೆ ಆಗಾಕಿಲ್ಲ. ಇದು ಹಳ್ಳಿ ವಿಚಾರ, ಮುಳುಗಿದಷ್ಟು ನೀರು ಇರ್ತತಿ ಅಂತ ತಿಳ್ಕೊಳ್ಳಿ. ಅವನು ಮಾತಾಡೋದು ನೋಡಿದ್ರೆ ಹೆಂಗೆಂಗೋ ಅನ್ಸುತ್ತೆ. ನಮ್ಮ ಯಜಮಾನ್ರ ಹತ್ರ ಚೆನ್ನಾಗೇ ಇರ್ತಾನೆ, ಇದ್ದಕ್ಕಿದ್ದಾಗ ಹೀಗೆ ಮಾತಾಡ್ತಾನೆ. ಅದೇನಾಗಿದೆಯಾ ಅವನಿಗೆ? ಹೊಟ್ಟೆ ಕಿಚ್ಚಿದ ಮೊಟ್ಟೆ ಕೋಳಿ, ತಾನೊಬ್ಬ ಪರದಾನಿ ಅಂತ ತಿಳ್ಕೊಂಡವನೇ. ನಿಮ್ಮ ಯಜಮಾನ್ರು ಕೊಂಚ ಹೊಗಳಿ ಮಾತಾಡಿದ್ರೆ ಸರಿ ಹೋಗ್ತಾನೆ. ಸರಿ, ಯಾಕೆ ಹೀಗೆ ನಿಮ್ಮ ಬೆನ್ನತ್ ಬರ್ತಾನ ಅವನು? ನನ್ನೊಬ್ಬಳನೇ ಅಲ್ಲವ, ಹುಚ್ಚನ ಈ ಥರ ಸೀರೆ ಕಂಡ್ರೆ ಬೆನ್ನಾಗ್ತಾನೆ. ನೀವೇನಾದರೂ ಒಳ್ಳೆ ಮಾತಾಡ್ಸಿ ನೋಡಿ, ಆಗ ಗೊತ್ತಾಗುತ್ತೆ. ಹಾಗೆಲ್ಲ ಮಾತಾಡಬಾರ್ದು ಮಾದೇವಿ, ಅವನು ಹೆಂಗಾರ ಮಾತಾಡ್ಕೊಂಡು ಹಾಳಾಗಿ ಹೋಗ್ಲಿ, ನಮ್ಗೇನಾಗ್ಬೇಕಾಗಿದೆ? ಹಾಗೆ ಮಾತಾಡಿ ನಮ್ಮ ಬ್ಯಾಗ್ ಕೆಡಿಸ್ಕೋಬಾರ್ದು. ಹಲೋ ಶಂಕರ್, ನೋಡಿದ್ರು ಹಾಗೆ ಹೋಗ್ತಾ ಇದೀಯಾ? ಏನಿದೆಲ್ಲ? ಇದೆಲ್ಲ ಫಾರ್ಮ್ ತಗೊಂಡು ಹೋಗ್ತಾ ಇದ್ದಾನೆ. ಇವ್ರು ನನ್ನ ಹಸ್ಬೆಂಡ್, ಇವ್ರು ನನ್ನ ಓಲ್ಡ್ ಕ್ಲಾಸ್ಮೇಟ್ ಶಂಕರ್ ಅಂತ. ಬಾರ ಮನೆ ಕಡೆ, ಸರಸ್ವತಿಪುರಂ 4ನೇ ಕ್ರಾಸ್ನಲ್ಲಿ, ಮನೆ ನಂಬರ್ 723. ಬರ್ತೀಯ ತಾನೆ? ಟಾಟಾ. ಟಿಕೆಟ್ ಟಿಕೆಟ್ ಟಿಕೆಟ್. ಏನ್ ಸ್ವಾಮಿ ಇದು? ಬಸ್ನೊಳಗೊಳ್ಳೆ ತೆಂಗಿನ ತೋಟನೇ ತಂದ್ಬಿಟ್ಟಿದಿರಲ್ಲ. ಏನೇ ನೀನು? ಏನಿದು ತೆಂಗಿನ ಸಸಿ ತಂದ್ರೆ ತೋಟ ಅಂತಿಲ್ಲ, ಒಳಗೆ ತರಲೆ ಮಾತಾಡ್ತೀಯ ನೀನು? ನಿನ್ ಟಿಕೆಟ್ ಅಷ್ಟು ಕೇಳೋ, ಜಾಸ್ತಿ ಮಾತಾಡ್ಬೇಡ. ಕುಪ್ಪೆಗಾಲ ಕತ್ರಿಗೆ ಎಷ್ಟು ಟಿಕೆಟ್? ಒಂದು ಕಾಲ ಆಯ್ತು ಕೊಡಿ. ನೋಡಿ, ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಶೆನಾಯ್ ಬಂದಿದ್ದಾರೆ. ನಮಸ್ಕಾರ ಸಾಹುಕಾರ್ಗೆ. ನಮಸ್ಕಾರ ಬಡವ್ರಿಗೆ, ಏನ್ ವಿಶೇಷ? ನಾನು ಮತ್ತೆ ಹೇಳಬೇಕಾಗಿಲ್ಲ, ತಮ್ಮ ಸಾಲದ 1.5 ವರ್ಷದ ಕಂತು ಉಳಿದೋಗಿದೆ. ನಾನು ಇವತ್ತು ಮೈಸೂರಿನಲ್ಲಿ. ತಾವು ಮೈಸೂರಿನಲ್ಲಿ ಇವತ್ತು ಖಂಡಿತ ನಮ್ಮ ಬ್ಯಾಂಕ್ ಕಡೆ ಹೊರಟು ಬಂದ್ರಿ ಅಂತ ಅನ್ಕೋತೀನಿ. ಮಿಸ್ಟರ್ ಶೆನಾಯ್, ನೀವು ನನ್ನ ಮನಸ್ಸು ಇಷ್ಟು ಪ್ರಯೋಜನ ಇಲ್ಲ. 2 ವರ್ಷ ಆಯಿತು, ಒಂದು ಕಾಲು ಬೆಳೆದಿಲ್ಲ ಈ ಜಮೀನಿನಲ್ಲಿ. ಆಕಳುಗಳು ಸತ್ತೋದು, ಆಳುಗಳು ಬಿಟ್ಟು ಹೋದ್ರು, ನೀವು ನನ್ನ ಸಿಡಿದ್ರು ನನ್ನ ಹತ್ರ ಒಂದು 50 ಪೈಸ ಇಲ್ಲ. ನೀವು ಸುಮ್ಮನೆ ಮಾತಾಡಿ ನನ್ನ ಮನಸ್ಸು ಮಿಸ್ಬೇಡಿ. ಇನ್ನು ನನಗೆ ಕಾಯಕ್ಕೆ ಇಷ್ಟ ಇಲ್ಲ, ನನಗೆ ರೋಸ್ ಆಗಿದೆ. ಹೆಡ್ ಆಫೀಸಿಂದ ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದೆ. ಏನು ನೀವು ಮತ್ತೆ ಮತ್ತೆ ಅದನ್ನು ಹೇಳ್ತಾರೆ, ನಿಮಗೆ ಗೊತ್ತಿಲ್ವಾ? ಅದ್ಯಾಕೆ ಹಂಗೆ ಹೇಳ್ತೀರಾ? ಈ ಸಾಲದಿಂದನೇ ಅದ ನನ್ನ ತಲೆನೋವು ಬಂದಿರೋದು. ಆ ನೆಕ್ಲೆಸ್ ಆದ್ರೂ ಮಾಡಿ ಹಣ ಕಟ್ಬಿಡಿ. ಇಲ್ಲಿ ನೋಡಿ, ನೀವು ದಯವಿಟ್ಟು ಹೋಗಿ, ನಾಳೆ ಕಟ್ಬಿಡ್ತಾರೆ. ಸರಿ, ನೀವಷ್ಟು ಹೇಳಿದ್ಮೇಲೆ ಆಯ್ತು. ಕತ್ಲಾಗಿದೆ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ತಾಯಿ, ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಅವಳಿಗೆ ಹೇಳಿದ್ದೆ. ನಾನು ಬರ್ತೀನಿ ತಾಯಿ, ಬರ್ತೀನಿ ಸ್ವಾಮಿ, ಬೇಜಾರು ಪಟ್ಕೋಬೇಡಿ. ನಮ್ಮಲ್ಲಿ ಏನ್ ಮಾಡ್ತೀರ ಅಲ್ಲಿ, ಸಸಿಗಳನ್ನು ತಗೊಂಡು ಹೋಗ್ಬಾರ್ದ? ಈಗ ಮನೆಯಲ್ಲಿರೋ ಒಡವೆ ಪಾತ್ರೆಗಳನ್ನು ಮಾರ್ಕೋತಾ ಇದ್ರೆ ಹೇಗೆ? ಇನ್ನೆಲ್ಲೂ ಒಡವೆ ಮಾರೋದು, ಪಾತ್ರೆ ಮಾರ್ಬೇಕಷ್ಟೆ. ನನಗೊಂದು ಗೊತ್ತಾಗ್ತಾ ಇಲ್ಲ, ಆ ತೆಂಗಿನ ಮರಗಳು ಕಾಯಿ ಬಿಡೋಷ್ಟರಲ್ಲಿ ನನ್ನ ಪ್ರಾಣ ಬೀರ್ತೆ ಅಷ್ಟೆ. ಮನೇಲಿ ದೀಪ ಕೂಡ ಇಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ರಾ?
ಮಕ್ಕಳಿಗೆ ಶರ್ಟು ಲಂಗ ತರೋದ್ ಬಿಟ್ಟು ಗೊಂಬೆ ತೆಂಗಿನ ಗಿಡ ತಂದಿದ್ದೀರಾ, ಅವ್ರ ಸ್ಕೂಲ್ಗೆ ಹೋಗೋದ್ ಬೇಡ್ವಾ? ನನ್ನ ತಲೆನೇ ಸರಿ ಇಲ್ಲ, ಮರ್ತೋಯ್ತು. ದಯವಿಟ್ಟು ಆ ಕಡೆ ಮಲ್ಗಿ. ಬೇಜಾರು ಮಾಡ್ಕೋಬೇಡಿ, ನನ್ನ ತಲೆ ಸಿಡ್ದು ಹೋಗ್ತದೆ. ಇಲ್ಲ ಸುಮ್ಮನೆ ಮಾಡ್ಕೊ. ರಾತ್ರಿ ದಾರಿಯಲ್ಲಿ ಬಿಡಿಸಿದೆ ಕಾಣಿಸ್ತೆ. ಒಂದು ಕೆಲಸ ಬೇಕು. ಏನ್ ಕೆಲಸ ಮಾಡ್ತಿ? ಎಲ್ಲ ಕೆಲಸನು, ರೈತಾಪಿ ಕೆಲಸ ಎಲ್ಲನು. ನೋಡು ಆ ಬುಟ್ಟಿ ತಗೊಂಡು ಅದು ಆ ಗೊಬ್ಬರ ತಗೊಂಬ. ಸಂಬಳ ಅಷ್ಟು ಕೊಡ್ಬೇಕು ನಿಮಗೆ ತಿಳಿದಷ್ಟು ಕೊಡ್ರಿ. ಅದೆಲ್ಲ ಬೇಡಪ್ಪ, ಸರಿಯಾಗಿ ಹೇಳು. ಒಂದು 50 ರೂಪಾಯಿ ಕೊಡ್ರಿ. 50 ರೂಪಾಯಿ ಈ ಕಡೆಗೆ ಯಾರಾದರೂ 50 ರೂಪಾಯಿ ಕೊಡ್ತಿದ್ರೆ ನಾನೇ ಅವ್ರ ಮನೆಗೆ ದುಡಿಯಕ್ಕೆ ತಯಾರಿದ್ದೀನಿ. ಅದು ಹೋಗ್ಲಿ, ಹಿಂದಿದ್ದ ಇಬ್ಬರಿಗೂ ಸೇರಿ 40 ರೂಪಾಯಿ ಕೊಡ್ತಿದ್ದೆ. ಹಡಿ ಬಿಟ್ಟಿದ್ದ ಇಬ್ಬರು ಕೈ ಕೊಟ್ಟು ಹೊರಟೋದ್ರು. ನಿನಗೆ 40 ರೂಪಾಯಿ ಕೊಡ್ತೀನಿ ನೋಡು ಆದಿತ್ಯ. ಏನಪ್ಪ ಆದಿತ್ಯ, ನಿನ್ನ ಕೆಲಸ ನೋಡಿ ಮುಂದೆ ಸಂಬಳ ಏನಂತಿ? ಸರಿಯಪ್ಪ, ನೀ ಕೆಲಸ ಮಾಡ್ತಾ ಇರೋ, ನಾ ಇವತ್ತು ಮೈಸೂರಿಗೆ ಹೋಗ್ಬೇಕು, ಸಾಯಂಕಾಲ ಬರ್ತೇನೆ. ಹ್ಞೂ, ಏನಯ್ಯ ಹಬ್ಬದಕ್ಕೆ ಮಣ್ಣು ಹಾಕಿ ಎತ್ತಿಗೆ ನೀರು ಕುಡಿಸಿ ಮೆಣಸಿನ ಮಡಿ ಕೊಚ್ಚು, ಗಿರ್ಜಾ ಕೇಳು, ಎಲ್ಲ ಕೆಲಸ ಹೇಳ್ತಾಳೆ. ತಿಳಿತಾ? ಅದೇನಲ್ಲಿ ಗುತ್ತೋಡ್ತಾ ಇದ್ಯಾ? ಎತ್ಕಟ್ಟಕ್ಕೆ ಗೂಟ ನಡ್ತಾ ಇದ್ಯಾ? ಅದೇನ್ ಮಾತಾಡಲ್ಲ, ನಿನ್ ಮನೆ ಆಳಾಗ. ಅವ್ವ ಏನೇ ಮಾದೇವಿ? ಅವ ಹೇಗಿದ್ದಾನವ? ಮಾತೇ ಆಡಲ್ಲ, ಒಳ್ಳೆ ಹಂದಿ ಇದ್ದಂಗಿದ್ದಾನೆ. ಅವನ್ ಹೇಗಿದ್ದೆ ನಿನ್ಗೇನೆ, ಅಲ್ಲಿ ಗೂಟ ನೆಟ್ಟಿದ್ದಾನೆ, ಬಟ್ಟೆ ಆಡ್ ಹೋಗು.
ಏನಪ್ಪ ಕಾಫಿ ಕುಡಿ ಬಾ. ಸಂಕೋಚ ಪಟ್ಕೋಬೇಡ, ಪರವಾಗಿಲ್ಲ ಬಾ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿ. ಹಿಂದೆ ಇದ್ದಿಬ್ರು ಹುಡುಗರು ನಾವು ಹೇಳ್ದೇ ಇದ್ರೆ ಒಂದ್ ಕೆಲಸ ಮಾಡ್ತಿರ್ಲಿಲ್ಲ. ನಮಗೂ ಕಾಲ ಸರಿ ಇಲ್ಲ, ಇಲ್ಲದೆ ಇದ್ರೆ ಯಜಮಾನ್ರು ಜಾಸ್ತಿ ಸಂಬಳ ಕೊಡ್ತಿದ್ರು. ಮಲ್ಲಿ ಏನ್ ಮಾಡ್ತಿದ್ಯೇ? ನಾವಿಲ್ಲಿಗೆ ಬಂದು 5 ವರ್ಷದ ಮೇಲಾಯ್ತು, ಆದ್ರೂ ಒಂದ್ ಪೈಸಾ ಕೈಗೆ ಹತ್ತಿಲ್ಲ. ಅದನ್ನೆಲ್ಲ ಮುಟ್ಬೇಡ ಅಮ್ಮ. ಏನ್ ಮಾಡಿದ್ ನಾವು? ಹಲ್ಗಪ್ಪ ಸೌಕರ್ರೆ, ಹಲ್ಗಪ್ಪ ಸೌಕರ್ರೆ. ಇಲ್ಲ ಇವಳ, ಏನ್ ಮಾಡೇವಿ ಇವತ್ತು ಇಷ್ಟೊಂದು ಹಿರಿ ಹಿರಿ ಇಕ್ತಾ ಇದ್ದಿ? ಬನ್ನಿ ಇಲ್ಲಿ. ಎಷ್ಟು ಒಳ್ಳೆ ಹುಡುಗಿ ಆಗ್ಬಿಟ್ಟಿದ್ದಿ, ಏನ್ ಗೌರವ, ಏನ್ ಸಮಾಚಾರ? ಇವತ್ತು ಬಾಳ ಒಳ್ಳೆ ಸುದ್ದಿ ಐತೆ ಬನ್ನಿ. ಕಿತಾಪತಿ ಮಾಡಿದ್ರೆ ಸರಿಯಾಗಿ ಆಗ್ತೈತಿ. ಏನೋ ಏನಾಗ್ತೈತಿ? ಕಿತಾಪತಿ ಮಾಡಿದ್ರೆ ಸರಿಯಾಗಿ ಆಗ್ತೈತಿ ಅಂದೆ. ಬನ್ನಿ, ಸ್ವಲ್ಪ ಹುಲ್ಲೈತೆ, ತಗೊಂಡೋಗೋಣ. ನೋಡಿದ್ರಾ ನಾನೇನ್ ಹೇಳ್ದೆ? ಏನಪ್ಪ ಮನುಷ್ಯ, ಯಾವ ಊರಿಂದ ಬಂದೆ? ಯಾಕೆ ನಾನು ಹೇಳೋದು ಕೇಳಿಸ್ತಾ ಇಲ್ವಾ? ಏನು ದೂರ ದೂರ ಅಂತ ನೋಡ್ತಿದ್ದಿ, ಏನ್ ಸಮಾಚಾರ? ಯಾಕೆ ಸೌಕರ್ಯ ಹಾಗೆ ಹೊರಟ್ ಬಿಟ್ರಿ? ಇನ್ನೊಂದೆರಡು ಖರ್ಚಿಗೆ ತಗೋ. ನಮಸ್ಕಾರ ಶಂಕರ್ ಅವ್ರಿಗೆ. ನಮಸ್ಕಾರ ಶ್ರೇಣಿ ಅವ್ರಿಗೆ. ನೀವು ಬಂದಿದ್ದು ಬಹಳ ಸಂತೋಷ, ಬನ್ನಿ ಕೂತ್ಕೊಳ್ಳಿ. ಬಂದೆ ಬಂದೆ, ಒಂದು ನಿಮಿಷ. ನಾನೇನು ಊರು ಬಿಟ್ಟು ಓಡಿ ಹೊರಗೆ ನನ್ನ ಪ್ರಾಣ ತಿಂದ್ರಿ. ನಿಮ್ಮ ಉಳಿದಿದ್ದ ಕಂತುಗಳನ್ನೆಲ್ಲ ನಾನು ಕಟ್ಟಿದ್ದೇನೆ, ಒಡವೆ ಅಡ ಇತ್ತು. ನೀವು ಹಣ ಕೊಟ್ಟಿದ್ದು ತುಂಬ ಸಂತೋಷ, ದಯವಿಟ್ಟು ಕ್ಷಮಿಸಿ. ನಿಮ್ಮ ಹತ್ರ ಎರಡು ಮಾತಾಡಬೇಕಿತ್ತು. ಮಾತಾಡಿ, ಪರವಾಗಿಲ್ಲ. ಈ ಹಣ ನೋಡಿ ಮಿಸ್ಟರ್ ಶಂಕರ್, ತುಂಬ ಕೆಟ್ಟದ್ದು. ಇದರಿಂದ ಸ್ನೇಹಗಳು ಹಾಳಾಗತ್ತೆ. ಈಗ ನಾ ಕೊಟ್ಟ ಹಣ ನನ್ನ ಸ್ವಂತದ್ದೇನೂ ಅಲ್ಲ, ಇದರಿಂದ ನಮ್ಮ ಸ್ನೇಹ ಹಾಳಾಗಬೇಕು. ನಾಳೆ ಉತ್ನಳ್ಳಿ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದಯವಿಟ್ಟು ಬರಬೇಕು. ಮಿಸ್ಟರ್ ಶೆಣೈ, ಅದರಲ್ಲೆಲ್ಲ ನಮ್ಮ ನಂಬಿಕೆ ಇಲ್ಲ. ನಂಬಿಕೆ ಪ್ರಶ್ನೆ ಅಲ್ಲ, ನಿಮ್ಮದು ರೋಹಿಣಿ ನಕ್ಷತ್ರ ಅಂದ್ರೆ ವೃಷಭ ರಾಶಿ ಅಲ್ವೇ? ಶುಕ್ರದೆಸೆ ತಿರುಗ್ತಾ ಇದೆ, ಖಂಡಿತ ಬರಲ್ಲ ಅನ್ಬೇಡಿ. ನೋಡುವ ಮಿಸ್ಟರ್ ಶೆಣೈ, ನಾನು ಹೋಗಿ ಗಿರಿಜನ್ ಕೇಳ್ತೇನೆ, ಬರೋದಾದ್ರೆ ಬರ್ತೇನೆ. ಹಾಗಾದ್ರೆ ಓಕೆ. ಬರೀ ಹಾಳು ಬಸ್ಗಳ ಸವಾಸ ನಮಗೆ, ಒಂದಿಲ್ಲ ವಂಚನೆ. ಏ ಮಾಧವಿ, ಹಾಲು ಕರ್ದೇನೆ? ಆ ಹೊಸ ಆಳು ಹಾಲು ಕರ್ದಿದ್ದಾನೆ. ನೀನೇನ್ ಮಾಡಿದೆ? ನಾನ್ ದನ ಕುಲ್ಲಾಕಿ ಪಾತ್ರೆ ತೊಳೆದೆ. ಏನು ಹಾಳು ಹಾಕಿದಾನೆ ಅಪ್ಪ? ಅವನ್ ತುಂಬಾ ಕೆಟ್ಟವನು. ತು ಸುಮ್ಮಿದೆ, ತುಂಬಾ ಒಳ್ಳೇನ್ ಗೊತ್ತಾ, ಚೆನ್ನಾಗ್ ಕೆಲಸ ಮಾಡ್ತಾನೆ, ಆದ್ರೆ ಸ್ವಲ್ಪ ಮಾತು ಕಡಿಮೆ ಅಷ್ಟೇ. ಮಾತು ಕಡಿಮೆ ಸರಿ. ಇದು ನೋಡು ದೇವ್ರ ಫೋಟೋ, ಇದನ್ನ ಪೂಜೆ ಮಾಡಿದ್ರೆ ಅದೃಷ್ಟ ಕುಲಾಯಿಸ್ತಂತೆ. ಶೆಣೈ ಕೊಡ್ಸಿದಾನೆ, ನಾಳೆ ದೇವಸ್ಥಾನಕ್ಕೆ ಬೇರೆ ಕರ್ಕೊಂಡು ಹೋಗ್ತಾನಂತೆ. ಏನೋ ಕ್ರಾಂತಿಕಾರರು ನಾಸ್ತಿಕರು ಅಂತಿದ್ರಿ, ಇದಕ್ಕಿದಾಗ ಏನಾಯ್ತು? ಏನ್ ಕ್ರಾಂತಿನೋ ಏನೋ, ನನಗನ್ಕೊ ಸುಸ್ತಾಗಿದೆ. ಮೋನ
ಇದು ನಿಮ್ಗೆ ಸೇರಿ. ಒಡವೆ ಮಾರಿ ಪೇಟೆನೆ ಕೊಂಡ್ಕೊಂಡ್ಬಿಟ್ರಿ, ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ನನಗೆ ಬುದ್ಧಿ ಬರಲ್ಲ, ನಿನಗೆ ಜೀವ ಬರಲ್ಲ ಅಷ್ಟೇ. ಹೇ ಗಗ್ಗು ನನ್ನ ಮಗನೇ, ಕರಡಿ ಬೇರೆ ಒಡೆ ಹಾಕ್ತೀಯ, ಅದನ್ನೊಂದು ಬೇರೆ ತರಬೇಕು. ಏನ್ ಶನಿ ಇಲ್ಲ ನೀನು, ಏನ್ ಮಾಡ್ತೀಯ ಮೋನ ಅತ್ತೆ? ತಾಯಿಲ್ಲ. ಏನಾಯ್ತು, ಬ್ಯಾಂಕಿನ ಕಂತು ಕಟ್ಟಿದ್ರ? ಕಟ್ಟಿದ್ದೇನೆ. ನಿನ್ ನೆಕ್ಲೆಸ್ ಏನು ತಿಂದು ಹಾಕ್ಲಿಲ್ಲ. ನಿಮ್ಗೆ ನೇರವಾಗಿ ಮಾತಾಡಕ್ಕೆ ಏನಾಗಿದೆ? ಕಟ್ಟಾದ್ರು ಕಟ್ಟಿ, ಹಾಳಾಗದ್ ಮಾತಾಡ್ಬೇಡಿ. ಏ ಒಡೆ ಸರಿಯಾಗಿ ತಿನ್ಲೆ. ಕಂತ್ ಕಟ್ಟಿದೆ ಮಾರಾಯ್ತಿ, ಕೋಪ ಮಾಡ್ಕೋಬೇಡ. ನಿನ್ ಮಾರಿಲ್ಲ, ಅಡ ಇಟ್ಟಿದ್ದಾನೆ ಅಷ್ಟೇ. ಈ ಸಲ ಹಾಲಿದ ದುಡ್ಡಿನಲ್ಲಿ ಬಿಡಿಸ್ಕೊಂಡ್ಬಿಡೋಣ. ಅಕ್ಕಿಗೇನ್ ಬರಗಾಲ ಬಂದಿದೆ ಅವನಿಗೆ, ನಿನಗೆ ಒಂದು ಕಂಡ್ರೆ ಆಗಲ್ಲ ಅಷ್ಟೇ. ಸಂಕೋಚ ಪಟ್ಕೋಬೇಡಪ್ಪ, ಮತ್ತೆ ಬೇಕಾದ್ರೆ ಹಾಕಿಸ್ಕೋ. ಪರವಾಗಿಲ್ಲ ಕಣಯ್ಯ, ಆ ಕಳ್ಳನ್ ಚೆನ್ನಾಗಿ ಹಿಡಿದ. ಯಾವ ಕಡೆ ಅವನಯ್ಯ ನೀನು? ನಿನ್ನೆ ಕೇಳ್ತಾ ಇರೋದು. ಯಾವ್ರು ನಿಂದು? ನಿನ್ನ ಹೆಸರು? ಲಾಲ. ಏನಂದೆ? ಲಾಲ. ಮದುವೆ ಆಗಿದೆಯಾ? ಯಾವ ಜಾತಿ? ಏನಯ್ಯ ಮಾತಾಡೋದಲ್ಲಲ್ಲ, ತಂದೆ ತಾಯಿ ಇದಾರಾ? ಇಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲಿದ್ದೆ? ಹೋಗ್ಲಿ ಬಿಡಿ, ಅವನಿಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ನಮ್ಗೆ ಯಾಕೆ ಅವನ ಹೆಸರು ಜಾತಿ ಅಲ್ಲ. ಬನ್ರಿ ಮಲ್ಲಿ, ಮಲ್ಕೊಳ್ಳ ನಡ್ರಿ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಗೊತ್ತಾ? ಬೆಳಿಗ್ಗೆ ನೋಡಿ, ಎಲ್ಲಾನು ಬದಲಾಗಿರೋ ತರ ಕಾಣಿಸುತ್ತೆ. ಕೆಲವು ಸಲ ವಿಚಿತ್ರವಾಗಿ ವರ್ತಿಸ್ತಾನೆ, ಮಾತು ಆಡಲ್ಲ, ಆದ್ರೆ ಅವನ ಮಾತು ನಮ್ಗೆ ಯಾಕೆ ಬೇಕಲ್ವಾ? ಬ್ಯಾಲ ಅಂತೆ, ಬಿ ವೈ ಎ ಎಲೆ ಬ್ಯಾಲ, ಅದೇ ಅಂತ ಹೆಸರು ಏನು? ನಾನು ಎಂದು ಆ ತರ ಹೆಸರು ಕೇಳಿಲ್ಲ. ಗಾನದ ಮರ ಅಲ್ವಾ? ಅವನು ಯಾವ ಕಡೆ ಇರ್ಬೋದು? ಅವನೆಲ್ಲೋ ಧಾರವಾಡದಿಂದಲೋ ದಾವಣಗೆರೆಯಿಂದಲೋ ಬಣ್ಣ ಕಾಣಿಸ್ತೇನೆ. ಒಳ್ಳೆ ಕೆಲಸಗಾರಂತೀಯ, ಇಲ್ದಿದ್ರೆ ಕಳಿಸ್ಬಿಡ್ಬೋದಾಗಿತ್ತು. ನೀವೆಲ್ಲ ಹೀಗೆ ಮನೆಯಲ್ಲಿ ಹೆದರ್ಕೊಂಡಿರೋದು ನನಗೆ ಸರಿ ಹೋಗಲ್ಲ. ಹೆದರಿಕೆ ಯಾಕಾಗುತ್ತೆ? ತುಂಬಾ ಒಳ್ಳೆ ಮನುಷ್ಯನ ತರ ಕಾಣ್ತಾನೆ. ನೋಡೋಕ್ಕೆಲ್ಲ ಒಳ್ಳೆಯವರೆ. ಬೆಳವಳ್ಳಿಯಲ್ಲಿ ಹೀಗೆ ಒಬ್ಬ ತಳ ಊರಿದ್ದ, ಎರಡೇ ದಿನದಲ್ಲಿ ಮನೆಯಲ್ಲಿ ಇದ್ದನ್ನೆಲ್ಲ ಕದ್ಕೊಂಡು ಕಂಬಿಕ್ಕಿಟ್ಟಿದ. ಹೌದಾ? ಹಾಗಾದ್ರೆ ಕಳಿಸ್ಬಿಡಿ, ನಮ್ ಕಷ್ಟ ನಮ್ಗಿದ್ದದ್ದೇ. ನೋಡೋಣ, ಇವರು ಒಂದೊಂದ್ಸಾರಿ ಇಂಥವ್ರೆ ಒಳ್ಳೆ ಕೆಲಸಗಾರ ಆಗಿರೋ ಚಾನ್ಸ್ ಇರುತ್ತೆ.
ಅಂತವ್ರಿಗೆ ಒಳಗಡೆ ಭಯ ಭಕ್ತಿ ಎಲ್ಲ ಇರುತ್ತೆ. ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ, ಹಸುರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು. ಮಗಳು ಕೆಂಪಾದವು, ಜೊತೆ ಜೊತೆಗೆ ನಡೆದಾಗ ನೀಲಿಯಾಗಿ ನಲಿದಂಥ, ಕಾಯುತ್ತ ಕೂತಾಗ ಕಪ್ಪಾಗಿ ಕವಿದಂಥ, ನುಡಿ ನುಡಿದು ಹೋದಾಗ ಪಚ್ಚಾಯ ತೆನೆಯಂಥ, ಭೂಮಿಯು ಎಲ್ಲನು ಕೆಂಪಾದವು, ನನಗಾಗ ಕೆಂಪಾದವು, ಕೆಂಪಾದವೋ ಎಲ್ಲ ಕೆಂಪಾದವು, ಕೆಂಪಾದವೋ ಎಲ್ಲ ಕೆಂಪಾದವು. ಏಮೋ ನಮ್ಮಲ್ಲಿ ಹೇಳ್ರಿ. ಬೇಡ ಬಾ, ಇದು ನಿನ್ ರೂಮು, ಇದು ಬೇಕಾದ್ನೆಲ್ಲ ಉಪಯೋಗ ಮಾಡು. ಮೊಸರು ಕಡಿತೀಯ, ಟ್ಯಾಬ್ಲೆಟ್ ತಗೊಳ್ ಕೂಡ ಮರ್ತು ಬಿಡ್ತೀಯ, ಇದನ್ನ ಮಾಧವಿ ಮಾಡ್ತಾಳೆ ಬಾ, ನಾವು ಟ್ಯಾಬ್ಲೆಟ್ ಕೊಡ್ತೇನೆ. ಸ್ವಲ್ಪ ರೀ. ಏ ಮಾಧವಿ, ಮೊಸರು ಕಡಿ ಬಾ. ಲಂಗ ಲವಂಗ ಲಗಾಮು, ಲಂಗ ಲವಂಗ ಲಗಾಮು, ಲಂಗ ಉಡು, ಲಂಗ ಉಡು, ಲವಂಗ ಕಾರ, ಲವಂಗ ಕಾರ, ಲಗಾಮು ಎಳೆ, ಲಗಾಮು ಎಳೆ. ಮುಂದಿನ ಸಲ ಮೈಸೂರಿಗೆ ಹೋದಾಗ ಮರಿದೆ ಮಕ್ಕಳ ಪುಸ್ತಕ ತನ್ನಿ. ಸರಿ ಸರಿ. ಇಬ್ರು ಓದ್ಕೋತಾ ಇದ್ದೀವಪ್ಪ.
ಏನ್ ಮಾಡ್ತಾರೆ ನೋಡ್ ಬರ್ತೀನಿ. ಏ ಮೋನಾ, ಎಲ್ಲಿ ಹೋದ್ರಿ ಇವರು? ಕಾಣಿಸ್ತಾನೆ ಇಲ್ಲಲ್ಲ. ಮಲ್ಲಿ, ಮಲ್ಲಿ, ಮೋನಾ, ಏ ಮಲವೆ, ನಾಲ್ ರೂಮ್ ನಲ್ಲಿ ಇದಾರೆ ನೋಡ. ಮಲ್ಲಿ, 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 ಮೋನಾ, ಅವರಿಬ್ರು ಕಾಣಿಸ್ತಿಲ್ಲ, ಬ್ಯಾಲಾನು ಇಲ್ಲ. ಎಲ್ಲಿ ಸಮ ನೀರು? ನಾನು ನೋಡಿ ಬರ್ತೇನೆ. ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲವಾ? ಹೆಚ್ಚಿನ ಕಡೆ ನೋಡು. ಮಲ್ಲಿ, ಮೋನಾ, ಮನೆಯಲ್ಲಿ ಭೂತದ ತರ ಒಬ್ಬ ಮನುಷ್ಯ ಬಂದಿದ ಅನ್ನೋದು ಗೊತ್ತಿದ್ರು ನೀನ್ ಹೀಗೆ ಈಗ ಏನಾಗಿದೆ ಅಂತ ಹೀಗೆ ಆಗ್ತಿದ್ದೀರಾ? ಅವನೆಂತವನು ಯಾರಿಗೆ ಗೊತ್ತು? ಈಚೆಗೆ ಮಕ್ಕಳ ಕದ ಜಾಸ್ತಿ ಆಗಿದ್ದಾರೆ ಗೊತ್ತಾ? ಕಳ್ಳರು ಅವನ ತರ ಇರಲ್ಲ, ನಂಗೆ ಗೊತ್ತು. ಮಹಾ ಕಳ್ಳರು ಸುಳ್ಳರು ಎಲ್ಲ ನೋಡಿದವಳು ನೀನು. ಕಳ್ಳರು ಯಾವ್ದಾದ್ರು ಕಳ್ಳರ ತರ ಕಾಣಿಸ್ತಾರೇನೆ? ರಾಜಣ್ಣ, ನಮ್ಮ ಮಕ್ಕಳನ್ನೆಲ್ಲಾದ್ರೂ ನೋಡಿದ್ಯಾ? ಇಲ್ಲ ಸ್ವಾಮಿ, ನೋಡ್ಲಿಲ್ಲ. ನಾವಿಲ್ಲಿ ಹುಡುಗ ಸಾಯ್ತಾ ಇದ್ದೇವೆ, ಅಲ್ಲಿ ಆಟ ಆಡ್ತಾ ಇದ್ದಾರೆ. ಏ, ನಿಮ್ಗೆ ಸ್ಕೂಲು ಪಾಠ ಒಂದು ಇಲ್ವಾ? ಯಾಕೆ ಹಿಂಗೆ ನಮ್ಮ ಪ್ರಾಣ ತಿಂತೀರಿ? ಯಾಕೆಯ, ಯಾಕೆ ಹಿಂಗೆ ಮಾಡಿದೆ? ಹೋಗ್ಲಿ ಬಿಡಿ, ಎಲ್ಲ ಕೆಲಸ ಮಾಡಿ ಮುಗಿಸಿದ್ದಾನೆ, ಮಕ್ಕಳ ಜೊತೆ ಬಳಕೆ ಆಗುತ್ತೆ. ಬಹಳ ದಿವಸ ಆದ್ಮೇಲೆ ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನಾದ್ರೂ ಕೇಳ್ಕೊಳ್ರಮ್ಮ. ಏನ್ ಕೇಳ್ಕೊಳ್ಳೋದು, ಎಲ್ಲ ಇದೆ. ಕೇಳ್ಕೊಂಡು ಕೇಳ್ಕೊಂಡು ಸುಸ್ತಾಗಿ ಈಗೆಲ್ಲ ಬಿಟ್ಬಿಟ್ಟಿದ್ದಾಳೆ. ನೀವ್ ಈಗ ಪ್ರಾರಂಭಿಸಿದ್ದೀರಿ? ಏನೋ, ಮಕ್ಕಳು ಮರಿ ಗದ್ದೆ ಎಲ್ಲ ಸರಿ ಇದ್ರೆ ಸಾಕು. ಏ ಮೋನಾ, ಹತ್ತಬೇಡ್ವ, ಗಾಲಿ ಕೆರೆ ಸಿಕ್ಕೊಂಡ್ಬಿಡ್ತೀಯಾ? ಇಲ್ಲಿಯೋ. ಏ ಮಾದೇವಿ, ಜಾಲ ಎಲ್ಲಿಂದ ಬಂದಿದ್ದಾನೆ ಹೇಳಿ ನೋಡೋಣ. ನನಗ್ ಗೊತ್ತು. ನಿಂಗೇನ ಗೊತ್ತು? ಊರಿಂದ ಬಂದವನೇ. ಸುಮ್ನೆ ಇರೋ ದಡ್ಡ. ನಂಗ್ ಗೊತ್ತು ಅವನ್ ಎಲ್ಲಿಂದ ಬಂದವನೆ ಅಂತ. ಒಂದ ಅನ್ನೊಂದು ಊರು, ಬೆಂಗಳೂರು ಲಂಡನ್ ಪಕ್ಕದಾಗೆ. ಅಲ್ಲಿ ಆನೆ, ಒಂಟೆ, ಕುದುರೆ ಎಲ್ಲ ಐತೆ. ಅಲ್ಲಿ ಒಂದು ದೊಡ್ಡ ಅಗಸೆ ಬಾಗ್ಲು ಐತೆ. ನಮ್ ಮನೆ ಐತಲ್ಲ, ಅಷ್ಟು ದೊಡ್ಡ ಅಗಸೆ ಬಾಗ್ಲು. ಅಲ್ಲೊಂದು ಪುಟಾಣಿ ಮನೆ ಐತೆ. ಅಲ್ಲೊಬ್ಳು ಹಣ್ಣು ಮುದುಕಿ, ಆಕೆ ಹೇಳ್ತಾಳೆ. ಬ್ಯಾಲ, ನನ್ ಮಗನೆ, ದೂರ ಹೋಗಿ ಮೈ ಮುರಿದುಡ್ದು ಬೆಳ್ಳಿ ಬಂಗಾರ ತಕ್ಕೊಂಡ್ ಬಾ, ಹೋಗ್ ನನ್ ಮಗನೇ ಅಂತಾಳೆ. ಅವಾಗ ಅವಾಗ ಬ್ಯಾಲ ಅಂತಾನೆ, ನನ್ನವ ನನ್ನವ, ನಾನ್ ಹೋಗಿ ಮಲ್ಲಿ ಮೋನ ಅವ್ರ ಮನೇಲಿ ಇರ್ತೀನಿ ಅಂತಾನೆ. ಸಂಜೆ ಶಾಲೆಗೆ ಬರ್ತೀನಿ ಕರ್ಕೊಂಡು ಹೋಗಕ್ಕೆ, ಅಲ್ಲೇ ಇರಿ. ಮಾದೇವಿ, ಮಾದೇವಿ. ಓ, ನೀನಾ? ಏನೋ ಕಳೆದಂಗ್ ಓಡ್ ಬರ್ತಾ ಇದೆಯಲ್ಲ ಸಾವುಕಾರ. ಹೌದು, ಒಂದ್ ಕಳೆದೋಗೈತಿ. ಏನು? ಮಾದೇವಿ ಅನ್ನೋ ಚಿನ್ನ. ಒಂದ್ ಕೆಲ್ಸ ಮಾಡ್ತೀಯಾ? ಏನು? ನೀ ಮಾಡ್ತೀನಿ ಅಂದ್ರೆ ಹೇಳ್ತೀನಿ. ನೀನ್ ಹೇಳಿದ್ರೆ ನಾನ್ ಮಾಡೋದಿಲ್ವಾ? ಮುಚ್ಕೊಂಡು ಸುಮ್ನೆ ಹೋಗು, ನಿಂಗೇನ್ ಬೇರೆ ಕೆಲ್ಸ ಇಲ್ವಾ? ನೀನೇನ್ ಮನುಷ್ಯ ಕತ್ತೆನೋ? ನಿನ್ ಪ್ರೀತಿನೋ ಬೇಡ, ಕತ್ತೆ ಬಾಲನೋ ಬೇಡ, ನಂದೊಂದ್ ಮಾತು ಕೇಳು. ಏನು ತಗೋ? ಅಲ್ಲ, ಯಾರು ಅಂತ ಕೊಂಚ ತಿಳ್ಕೊಂಡು ಹೇಳು.
ಹಂಗಾದ್ರೆ ಕೇಳು, 30 ರೂಪಾಯಿಗೆ ಮುತ್ತಂತ ಮಾತು. ಆತ ಮುಂಬೈ ಪಕ್ಕದ ದಂಡಿನ ಬಂದವನೇ, ಅವರಪ್ಪ ದೊಡ್ಡ ದೇಶದ ಮಹಾರಾಜ ಅಂತೆ. ತಲೆ ಹೊಡಿತದ ಇರ್ರಿ, ಬಂದೆ. ಮಾದೇವಿ ಏನ್ ಮಾಡ್ತಿದೀಯ? ದನ ಕಟ್ತಿದೀನವಾ? ಅದೇನ್ ದನ ಕಟ್ತೀಯೋ ಕರ ಕಟ್ತೀಯೋ, ನನ್ ತಲೆ ಒಡ್ ಚೂರಾಗ್ತಾ ಇದೆ. ಏನ್ ಮಾಡ್ದ್ಯಾ ಇವಳಿಗೆ? ನೀವ್ ಹೊಸ್ಕೊಳಂತ ಕೆಲ್ಸ ಯಾಕೆ ಮಾಡ್ತಿ? ನಾನೇನು ಮಾಡ್ಲಿಲ್ಲ, ಕ್ವಾಣಿ ಒಳಕೋದೆ ಅಷ್ಟೇ. ಯಾಕೆ ಹೋದೆ? ತೆಪ್ಪಿರಕ್ಕೇನಾಗ್ತಿತ್ತು? ಸುಮ್ಕೆ. ಸರಿ ಬಿಡು, ಅವ್ರು ಬರ್ಲಿ. ಅವ್ರಿಗೆ ಹೇಳಿ ಇವನ್ ಮನೆಯಿಂದ ಓಡಿಸ್ಬಿಡ್ತೀನಿ, ಆಯ್ತಾ? ಓಡಿಸ್ತೀರಾ? ಬ್ಯಾಡ್ರವಾ? ಯಾಕೆ, ಯಾಕೆ ಹಂಗಾಡ್ತಿ? ಅವನ್ ಪ್ರೀತಿಸ್ತೀಯನು? ಅವನು ಓಡಿಸಿದ್ರೆ ಮನೆ ಕೆಲಸ ಎಲ್ಲ ನನ್ ಮೇಲೆ ಬೀಳ್ತೈತೆ. ಹಾ ಜಾಣೆ, ಹಂಗ್ ಹೊಂದ್ಕೊಂಡು ಹೋಗ್ಬೇಕು ತಿಳಿತಾ? ಹೋಗು, ಬ್ಯಾಲಂಗ್ ಊಟ ತಕೊಂಡ್ ಬಾ, ಕೂತ್ಕೋ. ಬ್ಯಾಲ, ನನ್ ಕೆಲ್ಸ ಐತಿ. ಬರೀ ಕೆಲ್ಸ ಕೆಲ್ಸ ಅಂದ್ರೆ ಹೇಗಪ್ಪ? ಕೂತ್ಕೋ, ಊಟ ಮಾಡು. ನಮ್ಮೂರ್ ಕಡೆ ನೆಲ ಇಷ್ಟು ವೈನಾಗಿಲ್ಲ ಕಣ್ರವ್ವ, ಬೆಣ್ಣೆ ಬೆಣ್ಣೆ ಹಂಗೈತಿ. ಭರಣಿ ಮಳೆಗೆ ಬಿತ್ ಬಿಡ್ಬೇಕ್ರವ. ನಿಮ್ ಊರ್ ಯಾವ್ದಿದಲ್ಲ ಅದನ್ನೇ ಹೇಳ್ದೆ, ನೆಲ ವೈನಿಲ್ಲ ಅಂದ್ರೆ ಹೇಗೆ? ನಾ ಹೇಳಲ್ರ,
ಏನು ತಿಳ್ಕೋಬೇಡಿ. ಹಾ ಮತ್ತೆ ತಲೆನೋವು ಬಂದ್ರೆ ಹೇಳ್ರಿ, ಔಷಧಿ ಹಾಕ್ತೀನಿ. ಮತ್ತೆ ಬಂದ್ರೆ ಹೇಳ್ತೀನಿ ಬಿಡು. ಆ ತಲೆನೋವನವನ ಮತ್ತೆ ಯಾಕೆ ಬಂದಾತ ಬಿಡ್ರವ. ಹಾ ಆ ಮಹಾದೇವಿಗೋಸಿ ಹೇಳ್ರಿ ನನ್ನ ಕೋಣೆಗೆ ಬರಬೇಡ ಅಂತ. ಮಹಾದೇವಿನ ಕಂಡು ನಿಂಗೆ ಯಾಕೆ ಅನಿಸ್ತಿತ್ತು? ಏನು ಹುಡುಗಿರೋ ಏನು. ಏನು ಬೆಲ್ಲ ಇದು? ಯಾರು ಹಸುಗಳು ಇವು? ಮತ್ತಾರವು ಅಲಗಪ್ಪನವು ಹೊಲಕ್ಕೆ ಹೋಗಿದ್ವು ಮೇಯಾಕೆ. ಶಂಕರಪ್ಪರೆ ಶಂಕರಪ್ಪರೆ, ಹುಲ್ಗಾವಲ್ನಾಗ ಮೇಯ್ತಿದ್ದ ಹಸುಗಳನ್ನ ಹಿಡ್ಕೊಂಬಂದಿದ್ದಾನೆ, ಅವನ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ, ನೀವೇ ಹೇಳಿ. ಯಾಕೋ ಬೆಲ್ಲ ಹಿಂಗೆ ಮಾಡಿದೆ? ನಮ್ಮ ಸ್ನೇಹಿತರ ಹಸುಗಳನ್ನ ಹೀಗೆ ಹುಲ್ಗಾವಲಿಂದ ಹೊಡ್ಕೊಂಬಂದ್ರೆ ಹೇಗೋ? ಎಲ್ಲಿ ಮೇಯ್ತಿದ್ವ? ಹುಲ್ಗಾವಲ್ನಾಗ. ಹುಲ್ಗಾವಲ್ನಾಗ. ಏನ್ ಬೆಲ್ಲ ಇದು? ಏನ್ ಹೇಳಪ್ಪ ಅವ್ರಿದೆಲ್ಲ? ಒಂದೇ ಒಂದ್ಸಲ ಹಸುಗಳು ಹೊಲಕ್ ನುಗ್ಗಿದ್ರೆ ಹಿಂಗ್ ಮಾಡೋದ ಇವನು? ಇವ್ ಬೆಲ್ಲ ತುಂಬಾ ಹುಂಬ ಹೊರಟ. ಹಲಗಪ್ಪನವ್ರೆ ನೀವು ಹೋಗಿ ಮನೆಗೆ, ನಾ ಆಮೇಲೆ ನಿಮ್ಮ ಹಸುಗಳನ್ನ ಕಳಿಸ್ತೇನೆ. ಹೋಗಿ. ಬೆಲ್ಲ ನೀವು ಹೋಗಿ ಕೆಲ್ಸಕ್ಕೆ. ನಿಮ್ಮ ಕಂತುಗಳನ್ನೆಲ್ಲ ಮುಗಿಸಿದೆ ಮಿಸ್ಟರ್ ಶೆಣೈ, ಆ ರಾಮಚಂದ್ರ ಶೆಟ್ಟಿ ಸಾಲನು ತೀರಿಸಿದ್ದೇನೆ. ಬಂದೆ ಒಂದ್ ನಿಮಿಷ. ಅಷ್ಟೇ ಅಲ್ಲ, ಐ ಆಮ್ ವಾಚಿಂಗ್ ಯುವರ್ ಸಕ್ಸಸ್. ಜ್ಯೋತಿಷ್ಯ ದೇವರು ಇದ್ರೆಲ್ಲ ನಂಬಿಕೆ ಇಲ್ಲ ಅಂತ ಹೇಳಿದ್ರಲ್ಲ, ಈಗ ನೋಡಿ ಹೇಗೆಲ್ಲ ಬದಲಾವಣೆ ಆಗ್ತಾ ಇದೆ. ದಟ್ಸ್ ಟ್ರೂ. ಏನೇನ್ ಬದಲಾಗಿದೆ ಹೇಳ. ನಂತಿದ್ರ ಪ್ರಕಾರ ನಿಮ್ ಸಾಲಗಳನ್ನೆಲ್ಲ ತೀರಿಸಿ ನಾಲ್ಕು ಹಸುಕೊಂಡಿದ್ದೇನೆ. ಆಮೇಲೆ ನನ್ನ ಹೆಂಡತಿ ಕಾಯಿಲೆ ಕೂಡ ಕಡಿಮೆ ಆಗಿದೆ. ನಿಮ್ ಮುಖದ ನಂತರ ವಿಚಿತ್ರ ಕಳೆ ಬಂದಿದೆ. ಮೊದಲಂತೆ ಮಾತ್ ಮಾತಿಗೆ ರೇಗೋದಿಲ್ಲ. ಯು ಆರ್ ಸ್ಪ್ರೆಡಿಂಗ್ ಸ್ವೀಟ್ನೆಸ್ ಅಂಡ್ ಲೈಟ್. ಐ ಸಿ, ಥ್ಯಾಂಕ್ಸ್. ಫಾರಂನಲ್ಲೇ ಏನಾದರೂ ಸುಗ್ಗಿ ಆಯ್ತೇನೋ? ನಮಗೆಂತ ಸುಗ್ಗಿ, ನಿಮ್ ಬ್ಯಾಂಕ್ನವ್ರ ಥರ ನಾವು ಪ್ರತಿದಿನ ಸುಗ್ಗಿ ಸಡಗರ ಮಾಡೋಕ್ಕಾಗುತ್ತಾ? ಅದಿರಲಿ, ಹೊಸದಾಗಿ ಫಾರ್ಮ್ ಕೊಂಡ್ಕೊಂಡ್ರಂತೆ, ಎರಡರಷ್ಟು ಹೆಚ್ಚು ಗೊಬ್ಬರ ಕೊಂಡ್ಕೊಂಡ್ರಂತೆ. ಸೆಲೆಬ್ರೇಟೇ ಮಾಡಲಿಲ್ಲಲ್ಲ ನೀವು. ಹೌದಿ, ಇವತ್ತು ನನ್ನ ಖರ್ಚಿನಲ್ಲಿ ಆಗಿ. ಡೋಂಟ್ ಸೇ ನೋ. ಓ ಎಸ್, ಡನ್. ಹಾಗಿರ್ಬೇಕು ಸಾವುಕಾರ ಅಂದ್ರೆ. ಏನ್ ಗೋಳ್ಗಳು ಏನೋ. ಈ ಇಷ್ಟೊಂದು ಕಷ್ಟಪಟ್ಟು ನಮ್ಮ ಇಸ್ಟೇಟ್ ಅನ್ನ ಹದಕ್ ತಂದ್ರೆ 108 ಪ್ರಾಬ್ಲಮ್. ಈ ಸ್ಟೀಲ್ ಪ್ರಾಬ್ಲಮ್, ಲೇಬರ್ ಪ್ರಾಬ್ಲಮ್, ಫರ್ಟಿಲೈಸರ್ ಪ್ರಾಬ್ಲಮ್, ಆಲ್ ಸಾರ್ಟ್ಸ್. ಈ ನಮ್ಮ ಬ್ಯಾಲ ಒಂದಿಲ್ದೆ ಇದ್ದಿದ್ರೆ ಈ ನಮ್ಮ ಹಾಲ್ಗಳು ತಿಂದ್ ಹಾಕ್ಬಿಡವ್ರು.
Nothing like sweet success and accelerating drinks. Yes, no? Yes. Yes, yes. ಕೂಲಿಗಳಿಗೆ ಎಷ್ಟು ಕೊಟ್ರಿ? 1700 ರೂಪಾಯಿ. ಭತ್ತ 800 ಕ್ವಿಂಟಲ್ಸ್ ಅಟ್ ದ ರೇಟ್ ಆಫ್ 110 ಎಷ್ಟಾಯ್ತು ನೋಡು? 88,000. 88,000, ನಾಟ್ ಬ್ಯಾಡ್. ಭತ್ತ ಇನ್ನೊಂದಷ್ಟು ದಿನ ಇಟ್ಕೊಂಡಿದ್ರೆ ಒಳ್ಳೆ ಬೆಲೆ ಬರ್ಬೋದಿತ್ತೇನೋ ಅಲ್ಲ? ಬಾ ಬೆಲ್ಲ, ಕೂತ್ಕೋ. ಬೆಲ್ಲ, ಈ ಸರಿ ಅದರಿ ಮೇಲೆ ಗದ್ದೆಗೆ ಸುಫಲ ಹಾಕ್ಬೇಕು. ಎಷ್ಟು ಬೇಕಾಗ್ಬೋದು? 4 ಮೂಟ ಬೇಕಾಗ್ತೈತ್ರಿ. ಆದರೆ ನಾನೇ ಎಲೆ ಸಗಣಿ ಎಲ್ಲ ಹಾಕಿ ಒಂದಷ್ಟು ಗೊಬ್ಬರ ತಯಾರು ಮಾಡೀನಿ. ಅದನ್ನು ಹಾಕಿದ್ರೆ ಬೆಳೆ ಕಬ್ಬು ಮೈ ಕಟ್ಟಿಸ್ಕೊಳ್ತವೆ. ಎರಡನೇ ಸಲಕ್ಕೆ ಸೀಮೆ ಗೊಬ್ಬರ ಸರಿಯಾಗಕ್ಕಿಲ್ಲ. ಬೆಳಗಿನ ಜೀವ ಅದು ಹೆಂಗೆ ಗೊತ್ತು ನೋಡಿ ಹಂಗೆ? ನಾವಿನ ಅಡಿಕೆ ಹಾಕಿದ್ರೆ ಬೆಳೀತದಲ್ಲ. ಅಡಿಕೆ ಬೆಳೆಗೆ ತಂಪು ಜಾಗ ಬೇಕ್ರಿ, ಗಾಳಿಯಿಂದ ಮರೆಯಬೇಕು. ಮುಂಗಾರು ಮಳೆಗೆ ಅಡಿಕೆ ಎಳೆ ಮಕ್ಕಳ ಥರ ಬಿದ್ದೋಗ್ತವೆ. ಇಲ್ಲೇನಿದ್ರು ಕಬ್ಬು ಭತ್ತ ತೆಂಗು ಇವೇ ವೈನ. ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 3 ತಿಂಗಳದ್ದು ಸಂಬಳ 120 ರೂಪಾಯಿ ಆಗ್ತದೆ ಬೆಲ್ಲ. ಆದರೆ ಈ ಸತೆ ಜಾಸ್ತಿ ಮಾಡ್ತಾ ಇದ್ದೇನೆ, 160 ರೂಪಾಯಿ. ಇರಿಸಿದೆಯಲ್ಲ ರುಜಿ ಹಾಕು. ಎಣ್ಣೆ ನೀರು ಹಾಕೊಂಡು ಎಷ್ಟು ದಿನ ಆಯ್ತದಲ್ಲ? ಎಣ್ಣೆ ನೀರು ಹಾಕೋ, ಮಾದೇವಿಗೆ ನೀರು ಕಾಯ್ಸಕ್ಕೆ ಹೇಳ್ತೀನಿ. ಆಮೇಲೆ ಈ ಸಲ ಟ್ರ್ಯಾಕ್ಟರ್ ತಗೊಳ್ಳೋಣ ಅಂತಿದ್ದೀನಿ. ಏನು ಬೆಲ್ಲ? ಗಿರಿಜಾ, ಮಾದೇವಿಗೆ ಸಂಬಳ ಕೊಟ್ಬಿಡು. ಯಾರ್ದಿ ಫೋಟೋ? ನಿನ್ಗೊಬ್ಳು ಹುಡುಗಿ ಇದ್ದಾಳೆ ಅಂತ ಹೇಳೇ ಇರ್ಲಿಲ್ವಲ್ಲ ನೀನು? ಎಷ್ಟು ಚೆನ್ನಾಗಿದ್ದಾಳೆ. ನನ್ನ ಹುಡುಗಿ ಅಲ್ರವ ಅವಳು. ನನ್ನ ಹುಡುಗಿ ಹೆಂಗದಾಳು? ಅಲ್ಲಂಡೆ ಮುಂಡೆ. ಮತ್ತಾರೋ ಇವಳು? ಆ ಮಾತ್ ಬಿಡ್ರವ, ನಿಮ್ ತವಸಿ ಕೆಲ್ಸಿತ್ತು. ನಿಮ್ಮೊಬ್ಬರ ತವನೇ ಒಂಚೂರು ಮಾತಾಡೋದಿತ್ತು. ಸರಿ, ಮಲ್ಲಿ ಮದುವೆ ಇದ್ಲ ಕಡೆ ಹೋಗ್ರೆ. ಇದೇನ್ ರವ ಇವನ್ ರಗ್ಲೆ? ಈ ರೊಕ್ಕನ ಈ ಹೆಸರು ಕಳಿಸ್ಬೇಕಿತ್ತು. ಅಗ್ಸೆಮನೆ ರಾಮವ್ವ, ಬಾಯರ್ನೂರು, ರಾಣಿಬೆನ್ನೂರು ತಾಲೂಕು. ಯಾರೋ ಈಕೆ? ನಾ ಹೇಳಲ್ರ, ನನ್ನಿಂದ ಆಕೆಗೆ ಅನ್ಯಾಯ ಆಯ್ತು. ಅದಕ್ಕೆ ದುಡ್ದಿದ್ರಾಗ ಒಂಚೂರು ಕಳಿಸ್ತೀವಿ. ಸರಿ, ಕಳಿಸ್ತೀನಿ ಬಿಡು. ಮಾದೇವಿ ನಮ್ಮ ತಾಯಿಗೆ ಹಣ ಕಳ್ಸಕ್ಕೆ ಹೋದಾಗ ಕಳಿಸ್ತಾಳೆ. ಹಂಗಾರೆ ನಾ ಇನ್ ಬರ್ತೀನಿ, ಕೆಲಸ ಐತೆ. ಆದರೆ ಅವರ ಏನು ಈ ಸಂಗತಿ ಬೇರೆ ಯಾರಿಗೂ ತಿಳಿಬಾರ್ದು. ಸರಿ ಬಿಡು, ಯಾರಿಗೂ ಗೊತ್ತಾಗಲ್ಲ. ಮಾದೇವಿ, ಮಕ್ಕಳನ್ನ ಸ್ಕೂಲಿಗೆ ಬಿಡಕ್ಕೆ ಹೋಗ್ತೀಯಲ್ಲ ನರಸೀಪುರಕ್ಕೆ, ಆಗ ಈ ದುಡ್ಡನ್ನ ಈ ವಿಳಾಸಕ್ಕೆ ಕಳಿಸ್ಬಿಡು. ಎಂಬೋ ಫಾರ್ಮ್ ಒಳಗಿದೆ, ತಂದ್ಕೊಡ್ತೀನಿ. ಯಾರಿಗೂ ತಿಳಿಬಾರ್ದು, ತಿಳಿತಾ? ಯಾರ್ದವ? ಬ್ಯಾಲಂದ? ಬ್ಯಾಲಂದ ಅದೇನು, ಯಾರ್ದೇನು, ತೆಪ್ಪ ಕಳಿಸು. ಏನ್ ಮಾದೇವಿ? ಅಲ್ಗಪ್ಪ ಏನದಂಗಂದ್ರೆ ಹೇಳೋ.
ಆ ಹಲ್ಗಪ್ಪ ನನ್ನ ಹೊಡೆದ್ಬಿಟ್ಟು ದುಡ್ಡು ಕಳಿಸಿ ಚೀಟಿ ಕಸ್ಕೊಂಡ್ಬಿಟ್ಟ. ಆಮೇಲೆ ಟ್ರಂಕ್ನೊಳಗೆ ಏನೈತೆ ಅಂತ ಕೇಳ್ದ. ನಾನು ಹೇಳ್ಬಿಟ್ಟೆ ಬ್ಯಾಲ, ಏನು ತಿಳ್ಕೊಬೇಡ. ನಿಮ್ಮ ಮನೆಗೆ ಹೋಗಿ ನಾ ಬರ್ತೀನಿ. ಬ್ಯಾಲ, ಸುಮ್ಮನೆ ಮರು ಮಾತಾಡ್ದೆ. ಆ ಚೀಟಿ ಕೊಡು. ಇದೇನು ಹೀಗೆ ಮಾತಾಡ್ತಿದ್ದೆ? ಯಾವ ಚೀಟಿ? ಯಾವ ಚೀಟಿ ಅಂತ ನಂಗೆ ಗೊತ್ತು. ಕೊಡ್ತಿದ್ರೆ ಚರ್ಗ ಚೆಲ್ಬಿಡ್ತೀನಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಮೊದಲು ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಗಿಮಾಕ್ ಮಾಡಿದರೆ ನಡೆಯೋಕ್ಕಿಲ್ಲ. ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಆ ಹಲ್ಗಪ್ಪ ಇವನ್ ದುಡ್ಡು ಕಟ್ಟಿದ ಚೀಟಿನ ಕಸ್ಕೊಂಡ್ ಬಿಟ್ಟ, ಅದಕ್ಕೆ ಹಿಂಗ್ ಆಡ್ತಾ ಇರೋದು. ಅದೇನ್ ಕೊಡ್ತಿದ್ಯಾ ನೀನು? ದನ ಬೆಳ್ದಂಗ್ ಬೆಳ್ತಿದ್ಯಾ? ನಾಚಿಕ ಆಗಲ್ಲ ನಿಂಗೆ? ಕಸ್ಕೊಂಡ್ ಬಿಟ್ಟ. ಹೋಗು, ದಿಂಬು ಕಂಬಳಿ ಎಲ್ಲ ತಗೊಂಡ್ ಬಾ. ಬೇರೆ ಪಾಲಾಗೋಗ್ತದೆ. ನೀ ಅದೇ ಅಂತ ನಾ ಅದೇನೆ? ಅದೆಲ್ಲ ಮಾತಾಡ್ಬೇಡ. ಆ ಹಲ್ಗಪ್ಪ ನನ್ಗೇನು ತೊಂದರೆ ಆಗಲ್ಲ, ನಾನ್ ನೋಡ್ಕೋತೀನಿ. ಇದಲ್ಲ ಬರ್ತೀನಿ. ಅವರೇ ಒಂದು ಹಾಡು ಹೇಳ್ತೀನಿ. ಈಗ ಯಾಕೆ ಸುಸ್ತಾಗಿದ್ಯಾ ಮಲ್ಕೊ? ಹಾಡ್ಬೇಕು ಅನಿಸ್ತೈತಿ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ ಯಾಕೆ ಕರಗಿದೆನು. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ ಯಾಕೆ ಕರಗಿದೆನು. ಸುಡುಗಾಡು ಹೈದನ್ನ ಕಂಡವಳು ನೀನ್ಯಾಕೆ, ಈಟೊಂದು ತಾಯಾಗಿ ಮರುಗಿದೆಯೋ. ನೂರಾರು ಗಾವುದ ಬನ್
ಬಂದಿದ್ದೆ ಕಾಣವ್ವ, ಬಂದಿಲ್ಲ ಅನ್ಸಿತ್ತು ನೋಡಿದರೆ. ಇಲ್ಲೇ ಈ ಮನೆಯಾಗೆ ಹುಟ್ಟಿದ್ದೆ ಅನ್ಸಿತ್ತು ನಿನ್ನ ಗಳಿಗೆ ನೋಡಿದರೆ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು, ನಿನ ಕಂಡು ನಾನ್ಯಾಕೆ ಕರಗಿದೆನು. ಹೇಗಿದ್ದಾನ ಅವನು, ಏನಾಗಿದೆ ಅವನಿಗೆ? ಏನಿದಿಲ್ಲ, ಕಾಯಿಲೆನಾ? ತುಂಬಾ ಜ್ವರ ಬಂದಿದೆ. ಗದ್ದೆಯಲ್ಲಿ ನೀರಲ್ಲಿ ನಿಂತು ಕೆಲಸ ಮಾಡ್ದ ಅಂತ ಕಾಣಿಸುತ್ತೆ. ಡಾಕ್ಟರ್ ಕರ್ಸೋಣವಾ? ಬ್ಯಾಲಂಗ್ ಅಂಗಿ ತಂದ್ರ ಮೈಸೂರಿಂದ. ತರೋಕಾಗ್ದಿದ್ರೆ ಹೇಳಿ, ನಾನೇ ಯಾರನ್ನಾದ್ರೂ ಕಳಿಸ್ ತರಿಸ್ತೇನೆ. ಹೇಳು, ಅವನ್ಯಾಕೆ ಹೋಗ್ಬಾರ್ದು? ಅವನಿಗೇನು ಕಾಲಿಲ್ವಾ, ಬುದ್ಧಿ ಇಲ್ವಾ? ಅವನಿಗೆ ಪುರ್ಸತ್ತಿಲ್ಲ ಅಂತ ನಿಮಗೂ ಗೊತ್ತಿದೆ. ಹಾಡು ಹೇಳಕ್ ಪುರ್ಸತ್ತಿರ್ತಾ? ಹರಟೆ ಕೊಚ್ಚಕ್ ಪುರ್ಸತ್ತಿರ್ತಾ? ಹಲ್ಗಾವ್ರ ಜೊತೆಗೆಲ್ಲ ಗುಂಡಗಿರಿಗೆ ಪುರ್ಸತ್ತಿರ್ತಾ? ಹೆಂಗಸರ ಜೊತೆ ಕುತ್ಕೊಂಡು ಲಲ್ಲೆ ಹೊಡಕ್ ಪುರ್ಸತ್ತಿರ್ತಾ? ನೀವದೇನ್ ಮಾತಾಡ್ತಿದ್ದು? ಐ ಆಮ್ ಸಾರಿ. ನಿಮ್ಗೊಂದು ಅರ್ಥವಾಗಲ್ವಾ? ನಂಗೆ ಸುಮ್ಮನೆ ಸಿಟ್ಟು ತರಿಸ್ಬೇಡ. ಯಾಕೆ ಸಿಟ್ಟು? ಈ ಮನೆಯಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದ್ಯಾಕೆ ಹಲ್ಗನ ಹತ್ರ ಬ್ಯಾಲೆನ್ಸ್ ಜಗಳ? ಅವನು ಎಲ್ಲಿ ಹಣ ಕಳಿಸ್ತಿರ್ತಾನೆ? ನೀ ಯಾಕೆ ಆ ಬ್ಯಾಲೆನ್ಸ್ ಹಚ್ಚಿ ಉಣಸಾಯ್ತೀಯ? ಆ ಮಾದೇವಿನ ಹಲ್ಗಪ್ಪ ಹಾಳು ಮಾಡ್ಬೇಕು ಅಂತಿದ್ದಾನೆ. ನಿಮ್ಗೆ ಅರ್ಥವಾಗ್ತಿದ್ರೆ ನಿಮ್ಮನ್ನು ಹಾಳು ಮಾಡ್ತಾನೆ. ಈಗ ದಯವಿಟ್ಟು ಸುಮ್ಮನೆ ಮಲಗಿ. ನೀನು ಒಮ್ಮೆ ದೇವ್ರ ಪೂಜೆ ಯಾಕೆ ಮಾಡಬಾರ್ದು? ಅದ್ರ ನಿಂಗೆ ಒಳ್ಳೇದಾಗೋದಿದ್ರೆ ಅದ್ರಲ್ಲಿ ಏನು ತಪ್ಪಿದೆ? ನನ್ಗೆ ನಂಬಿಕೆ ಇಲ್ಲ. ಓಹೋ, ನಿಮ್ಗೆ ದೇವ್ರ ನಂಬಿಕೆ ಇಲ್ಲಲ್ಲ? ನನಗೊಂದು ಅರ್ಥವಾಗಲ್ಲ. ದೇವ್ರ ಪೂಜೆ ಶುರು ಮಾಡಿದ್ಮೇಲೆ ನೀವು ಹೆಚ್ಚು ಹುಮ್ಮರಾದ ಕಾಣಿಸುತ್ತೆ. ವಿಜಯ, ಈ ಪೂಜೆ, ಬ್ಯಾಲ, ಹಲಗ, ಇದ್ಯಾದ್ರಿಂದ ನಮ್ಮ ಪ್ರೀತಿ ಕಡಿಮೆ ಆಗ್ಲಾರ್ದು. ಪಾಪ, ಆ ಬ್ಯಾಲನ್ನ ಅನುಮಾನದಿಂದ ನೋಡ್ಬೇಡಿ. ಬ್ಯಾಲ, ಏನೋ ಮಾಡ್ತಿದ್ದಿ? ಜ್ವರ ಬಿಟ್ಟಿನ್ನು ಎರಡು ದಿನ ಆಗಿಲ್ಲ, ಯಾಕಿಂಗ್ ಕೆಲಸ ಮಾಡ್ತಿ? ಬಾ ಊಟ ಮಾಡು. ಅವ್ವ, ನಂಗೂ ಹಸುವು, ನಾನು ಊಟಕ್ಕೆ ಬರ್ತೀನಿ. ನಾನು ಅವನ ಹತ್ರ ಮಾತಾಡೋದಿದೆ, ನೀನು ಆಮೇಲೆ ತಿನ್ನು. ಬ್ಯಾಲ, ನಾ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂತಿದ್ದೀನಿ. ಏನೋ ಒಂದು ಹೇಳಿ ಸುಮ್ಮನಾಗಬಾರ್ದು, ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಹೇಳಿ ತಪ್ಪು ಅಥವಾ ಒಳ್ಳೇದಲ್ಲ ಅನಿಸಿದ್ರೆ ಮರ್ತು ಬಿಡು. ನೀ ಏನು ಯೋಚಿಸ್ತಿ, ಏನು ಅಂದ್ಕೊಳ್ತಿ ಅನ್ನೋದೇ ಅರ್ಥ ಆಗಲ್ಲ.
ನೀ ನನ್ನ ತಮ್ಮನ ಹಾಗಿದ್ಯಾ, ಅದಕ್ಕೆ ಹೇಳ್ತೀನಿ. ನಿಮಗೂ ಒಬ್ಳು ಹೆಂಡತಿ, ಚಿಕ್ಕ ಸಂಸಾರ ಬೇಕಲ್ವಾ ಬೆಲ್ಲ? ನೋಡು, ಮಾದೇವಿ ತುಂಬ ಒಳ್ಳೆ ಹುಡುಗಿ, ತಾಯಿ ಇಲ್ಲ ತಲ್ಲ. ನಾವು ಕೈ ಬಿಟ್ರೆ ಆ ಹಲ್ಗಪ್ಪನಂತವ್ರು ಹಾಳು ಮಾಡಿಬಿಡ್ತಾರೆ. ಅವನಿಗೂ ನಿನ್ ಕಂಡ್ರೆ ತುಂಬ ಇಷ್ಟ. ಗಿರಿಜಾ, ನಾನು ನರಸೀಪುರಕ್ಕೆ ಹೋಗ್ತಾ ಇದ್ದೇನೆ, ಹಾಗೆ ಮಕ್ಕಳಿಗೆ ಸ್ಕೂಲ್ ಬಿಟ್ಟು ಹೋಗ್ತೇನೆ, ಬೇಗ ಕಳಿಸು. ಬಂದ್ರು ತಲುಪಿರಿ. ಹೇ, ಬೇಗ ಹೋಗ್ರ. ಏ, ಬೆಟ್ಟ ಹಿಡ್ಕೊಂಡು ಕೂಡ. ಕೋಪ ಇದ್ರೆ ಹೇಳ್ಬಿಡು, ನೀನ್ ನನ್ನ ಹತ್ರ ಏನಾದ್ರೂ ಹೇಳ್ಬಿಡು. ನಾ ಏನು ಹೇಳಲ್ರ, ಮದುವೆಗಿದೆ ಸುದ್ದಿ ಎತ್ತಬೇಡಿ. ನಂಗೆ ಈ ಹುಡುಗಿಯರ ಸವಾಸ ಬೇಡ. ಸರಿಯಾಗಿ ಯೋಚನೆ ಮಾಡಿ ಹೇಳು. ನಾ ಹೇಳಲ್ಲ, ನಾ ಮಾದೇವಿನ ಮದುವೆ ಆಗಲ್ಲ. ನಿಮ್ಗಿಷ್ಟ ಇಲ್ಲ ಅಂದ್ರೆ ನಾ ಹೊಂಟೋಗ್ತೀನಿ. ನಾನಷ್ಟು ಕೆಟ್ಟವಳು ಅನ್ಸಿದ್ರೆ ಹೋಗು, ಸಲೀಸಾದ್ರೆ ಹೋಗು. ನೀವು ಹಂಗೆಲ್ಲ ಮಾತಾಡ್ಬಿಡಿ. ನೀ ಮದುವೆ ಯಾಕಾಗಲ್ಲ ಅಂತ ಸರಿಯಾಗಿ ಹೇಳೋವರೆಗೂ ನಾನು ಊಟ ಮಾಡ. ಮಾದೇವಿನ ಮದುವೆ ಮಾಡ್ಕೊಳ್ಳಲಂತೆ ಎಲ್ಲೋಗಿದ್ದಾನೆ? ಏನಯ್ಯ ಬ್ಯಾಲ, ಇದೆಲ್ಲ ಪ್ರೇಮ ರಾಜಕೀಯ? ಯಾ ಮಾದೇವಿನ ಮದುವೆ ಆಗಲ್ಲ ಅಂದ್ಯಾ? ನಾ ಎಂಥದ್ದು ಅಂತಿಲ್ಲ, ಎಂಥದ್ದು ಬೇಡ. ನಂಗೆ ಯಾಕೆಲ್ಲ ಈ ಕಿತಾಪತಿ? ನಾವತ್ತಿನಿಂದ ಆ ಶರ್ಟ್ ತರೋದು ಮರ್ತಿದ್ದೆ, ಇವತ್ತು ತಂದಿದೆ ಅಂತಗೋ. ನೀವು ದೊಡ್ಡವರು, ತಪ್ಪು ತಿಳ್ಕೋಬಾರ್ದು. ಯಾಕೋ, ನಾ ಯಾಕೆ ತಪ್ಪು ತಿಳ್ಕೋತೀನಿ? ನಂಗೆ ಅಂಗಿ ಬೇಡ. ನಿನ್ಗೆ ಅಂಗಿ ತಂದಿಲ್ಲ ಅಂತ ಅಮ್ಮವರು ನಾಲ್ಕು ಸತಿ ಜಗಳಾಡಿದ್ದಾರೆ, ಈಗ ಬೇಡ ಅಂತೀಯ? ನಂಗೆ ಏನು ಹೇಳು? ಅವರೇ ತಮ್ಮ ಕೈಯಿಂದ ಕೊಡಲಿ. ಸರಿ, ಕೊಡ್ತಾಳೆ ಬಿಡು. ಅದೇನೋ ಮೈಸೂರಿನಲ್ಲಿ ಜನ ನಿಮ್ಮನೇನೋ ಬಾಳಿದ್ದಾನೆ, ಅವನು ಯಾರು ಹಂಗೆ ಹಿಂಗೆ ಅಂತ ಇದ್ರು. ಅದೇನು ನೀವು ಮಾತಾಡ್ತಿರೋದು? ಬನ್ನಿ ಅವಳಿಗೆ. ಸ್ವಲ್ಪ ಕಾಫಿ ಬಿಡು. ನಂಗೆ ಬೇಡ. ಅದೇನ್ ಮಾತಾಡ್ತಿದ್ರು ಮೈಸೂರಲ್ಲಿ? ಸುಮ್ಮನೆ ಹೇಳಿದೆ. ಹೀಗೆ ಮಾತಿಗೆ ಮಾತು ಬಂದು ನಿಮ್ಮ ಮನೇಲಿ ಬಾಳಿದ್ದಾನಲ್ಲ ಅವನ್ ಯಾರು ಅಂತ ಕೇಳಿದ್ರು. ಅವನ್ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಒಂದೊಂದ್ಸಲ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ನೀವು ನಿಮ್ ಫ್ರೆಂಡ್ಸ್ ಅಲ್ಲಿ ಇಂಥ ಮಾತು ಆಗ್ಬಾರ್ದು ನನಗಂತೂ ಅರ್ಥ ಆಗಲ್ಲ. ನಮಗ್ ಗೊತ್ತಾಗ್ತಿದೆ ಅವನ್ ಯಾರು ಅಂತ, ಅದರಲ್ಲೇನು ಸಂಶಯ ಇರಕ್ಕೆ ಅವಕಾಶನೇ ಇಲ್ಲ ಅನ್ಸುತ್ತೆ. ಅದಿರ್ಲಿ, ನೀನ್ ಯಾಕೆ ಈಗ ಉಪವಾಸ ಮಾಡ್ತಿದ್ಯಾ ಹೇಳು? ಮಾದೇವಿನ ಮದುವೆ ಮಾಡ್ಕೋತೀಯ ಅಂತ ಅವ್ನು ಕೇಳಿದ್ಯಾ? ಅವನ್ ಮದುವೆ ಮಾಡ್ಕೊಂಡೆಷ್ಟು ಬಿಟ್ಟರೆಷ್ಟು, ನನ್ ಮೈಯಲ್ಲಿ ಸರಿ ಇಲ್ಲ.
ಅದಕ್ಕೆ ಊಟ ಮಾಡ್ತಿಲ್ಲ. ಇದು ಒಳ್ಳೆ ಹುಡುಗಾಟಕ್ಕೆ ಹೋಗ್ತಾ ಇದೆ. ಒಬ್ಬೊಬ್ರು ಒಂದೊಂದರ ಅನ್ಕೊಂಡಿದ್ದೀವಿ. ಇಲ್ಲ, ನಂಗೆ ಗೊತ್ತಿರೋದು ಹೇಳ್ತೀನಿ ಕೇಳಿ. ಮಾದೇವಿನ ಮದುವೆ ಆಗುವಂತ ನಾನು ಕೇಳಿದ ನಿಜ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಿನಲ್ಲೇನೋ ತೊಂದರೆ ಅಳ್ಕೋ ಇದೆ ಅನಿಸುತ್ತೆ. ಮಾನಸಿಕವಾಗಿ ನಾವು ಅವನ ಸಹಾಯ ಮಾಡ್ಬೋದು. ತುಂಬ ಒಳ್ಳೆಯವನು. ಅವನಷ್ಟು ಮಗು ಥರ ಮನುಷ್ಯ ಆಗುತ್ತಾ? ಸರಿ, ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ತೀವಿ ಮಾಡು. ಆಮೇಲೆ ನಾಳೆ ನಾಡಿದ್ರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಗದ್ದೆ ನೋಡಕ್ಕೆ ಬರ್ತಾ ಇದ್ದಾರೆ. ಈ ಸಲ ನನಗೆ ಆದರ್ಶ ರೈತವಾಗಿ ಬರೋ ಚಾನ್ಸ್ ಇದೆ. ಅದ್ಯಾಕೆ ಹಿಂಗಾಡ್ತಿ? ಹೆಂಡ ಕುಡ್ದು ಮಗ್ನಂಗೆ ನಿನ್ ಮದ್ವೆ ಆಗಕ್ಕೆ ಯಾರ್ ಕಾದ್ ಕುಂತವ್ರೆ ಗಬ್ಬುಳ? ಅಲ್ಲವ್ವ ಉಂಡೆ ಕುಂತವ್ರೆ, ಉಣ್ಣು ಅಂತ ಹೇಳ್ಬಾರ್ದ? ಯಾಕೆ ಹಿಂಗಾಡ್ತಿ? ನೀನು ನಂಗೆ ಮದುವೆ ಆಗಬೇಡ. ಬ್ಯಾಲ, ನಂಗೆ ಅವನ್ ನೋಡೋಕ್ಕಾಗಲ್ಲ. ನೀನು ಅವ್ರ ಜೊತೆ ಮಾತಾಡ್ತೀಯ? ಅದನ್ನೇ ವಡ್ಕಲ್ ಮಾಡ್ಕೊ ಹಂಗೆ ಬಡ್ಕೊಂಡು ಯಾಕೆ ಸಾಯ್ತಿ? ದರಿದ್ರ ಹೆಂಗ್ಸೆ, ಒಂದ್ಸಲ ಹೇಳಿದ್ರೆ ಕಿವಿ ಕೇಳಲ್ಲ. ಶನಿ, ನನ್ ಮೇಲೆ ಕೋಪನ? ಇಲ್ಲಪ್ಪ, ನಿನ್ ಮೇಲೆ ಯಾಕೆ ಕೋಪ? ಹಂಗಾರೆ ನಂಗೆ ಅಂಗಿ ಕೊಡಲ್ಲ. ಅವ್ರ ನಾನು ಕೊಟ್ಟೇನೋ ಅವ್ರು ಕೊಟ್ರೇನೋ, ಅವ್ರ ಹತ್ರನೇ ಇಸ್ಕೋ. ಹಂಗಾರೆ ನೀವು ಉಣ್ಣಕ್ಕಿಲ್ಲವ್ರ? ಹಸುವಾಗಿಲ್ಲ ಬೆಲ್ಲ, ನೀ ಇದನ್ನೆಲ್ಲ ಹಚ್ಕೊಂಡು ತಲೆ ಕೆಡಿಸ್ಕೋಬಾರ್ದು. ಬರ್ತೇನ್ರಿ, ಏನ್ ಮಾಡ್ತೀರ ಮಾಡಿ. ಏಯ್ ಮಾದೇವಿ, ನಿಂಗೆ ಏನಾಗ್ತೈತಿ ತಿಳಿಯಕ್ಕಿಲ್ವಾ? ಏನು ನನ್ ಮೇಲೆ ಜೋರ್ ಮಾಡ್ತಿ? ನೀನಿಂತ ದಡ್ಲೌಡಿ ಅಂತ ತಿಳ್ಕೊಂಡಿರ್ಲಿಲ್ಲ. ಯಾಕೋ ನನ್ ಬೈತಿ? ನಿನ್ನೇನ್ ತಲೆಗೆಲೆ ನೆಟ್ಗಿಲ್ವಾ? ಅವಾರ್ ತಾವೇನಂತ ಹೇಳ್ದಿ? ನೀನೇನು ಯಾರು ಕಾಣದ್ ಕರಿಬರ್ತಿ ಅಲ್ಲ ಅಂತ. ನೀನ್ ಮಾತಾಡಿದ್ರೆ ನನ್ ಮೈಯೆಲ್ಲ ಉರಿ ಬರ್ತೈತಿ. ಏನ್ ಹೇಳ್ದಿಯೋ ಏನ್ ಬಿಟ್ಟಿಯೋ, ನೀನ್ ಗಾನ ನನ್ ಮದ್ವೆ ಆಗ್ಬೇಕು, ಚಮಡ ಸುಲಿತೀನಿ. ಸುಲಿ 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 ತಾನೆ. ಅವರೆ ಈ ಪಟ ಕಬ್ಬು ಮನ ಮನೆ ಬೆಳೆದೈತ್ರಿ. ಪಟ್ಟಣದ ಗೊಬ್ಬರ ಹಾಕ ನಾಲ್ಕೇ ದಿನಕ್ಕೆ ಹಚ್ಚ ಕಣ್ ತುಂಬತೈತಿ. ಇನ್ ಒಂದೇ ಸಲ
ಪಟ್ಟಿ ತೋಡಿ ನೀರು ಹಾಯಿಸಿದ್ರೆ ಕೆಲಸ ಮುಗೀತು. ಹಿಂಗೆ ಬೆಳೀತಾ ಇದ್ರೆ ಮನಸ್ಸಿಗೆ ಹಳಾರ ಅನ್ನಿಸ್ತೈತಿ. ಅವರೇ, ಗದ್ದೆಗೆ ಪಟ್ಟಿ ಹಾಕಿದ್ದೆ ಹಾಕಿದ್ದು, ಅದ್ರ ಕದ್ರ ಬೇರೆ ಆಗೈತಿ ನೋಡ್ರಿ. ಹಸ ಕರುಗಳಿಗೆ ಹುಲ್ಲಿನ ಬರ ಇಲ್ಲ. ಹಾ, ಈ ಸರ್ತಿ ಆ ಹೊಸ ಆಕಳು ಗಬ್ಬಾಗೈತಿ ಗೊತ್ತ. ಇನ್ನೇನು ಎರಡು ಮೂರು ತಿಂಗಳಾಗೆ ಈ ಮನೆಯಾಗ ಹತ್ತು ಆಕಳಾಗ್ತವೆ. ಸರಿ, ಹೋಗಿ ಕೆಲಸ ಮಾಡು. ಅವರೆ, ಏನು ಬೆಲ? ನಾನು ತಪ್ಪು ಮಾಡಿದ್ರೆ ಹೊಡೀರಿ, ಕೊಂದಾಕಿ ಹಸ್ಕೊಂಡಿರಬೇಡಿ. ನಾನು ಹಸ್ಕೊಂಡಿದ್ದೆ ನಿಮ್ಗೇನೋ. ಯಾವಾಗಲಾದ್ರೂ ಒಂದ್ಸಲಿ ಉಪವಾಸ ಮಾಡಿದ್ರೆ ಮೈಗೆ ಒಳ್ಳೇದಂತೆ ಬೆಲ. ನನ್ನ ಕಾಯಿಲೆನಾದ್ರೂ ಗುಣವಾಗ್ಲಿ ಬಿಡು. ನಾನು ಉಣ್ಣಿಲ್ಲ ಅಂತ ಬೇಸರ ಪಡ್ಬೇಡ. ನಾನು ಯಾಕಕ್ಕೆ ಸಂಕೋಚ ಪಡ್ತೀಯ ಬೆಲ? ಅನ್ಸಿದ್ದಿನ ಹೇಳು, ನನ್ನ ಹತ್ರನೂ ಸಂಕೋಚನ. ನೀವ್ ಹೇಳೋದ್ ತಿಳಿತ್ರವ, ಆದ್ರೆ ಎಲ್ಲಾನು ಹೇಳಕ್ಕಾದತ್ರ ನೀವೇ ಹೇಳಿ. ಆದತ್ರ ಒಂದ್ಸಲ ಪ್ರಯತ್ನ ಮಾಡಿದಲ್ಲ. ಅದಕ್ಕೂ ಮೊದಲು ನಾವೊಂದು ಹೇಳ, ನಿಮಗೆ ಸಂತೋಷ ಆಗೋದಾದ್ರೆ ನಮ್ಮ ಮದುವೆ ಆಗ್ತೀನಿ. ಹೌದೇನು? ತುಂಬಾ ಸಂತೋಷ. ಇರು ಮಾದೇವಿ, ಸ್ವಲ್ಪ ಇರವ. ನಾನು ಒಂದು ಹುಡುಗಿನ ಮೆಚ್ಚಿಕೊಂಡಿದ್ದೆ. ಅಗ್ಸಿ ಮನೆ ರಾಮವನ್ ಮಗಳು ಚಂದ್ರಿ ಅಂತ. ಅವಳನ್ನು ಬಿಟ್ರೆ ಈ ಜಗತ್ನಾಗ ನನಗೆ ಬೇರೆ ಯಾರು ಇರಲಿಲ್ಲವ. ಹೂ ಕಂಡ್ರೆ ಹೂವು, ಹಣ್ಣು ಕಂಡ್ರೆ ಹಣ್ಣು, ಎಲ್ಲ ಅವಳ ಜೊತೆಯಾಗಿ ಹಂಚ್ಕೋಬೇಕು ಅನ್ನಿಸ್ತಿತ್ತು. ಒತ್ತು ಮೂಡನ್ನು ನೋಡಿದ್ರೆ ಅವಳ ಜೊತೆಯಾಗಿ ನೋಡಬೇಕು ಅನ್ನಿಸ್ತಿತ್ತು. ಬೆಳೆದಿಂಗಳನ್ನ ಒಟ್ಟಿಗೆ ಕುಡಿಬೇಕು ಅನ್ನಿಸ್ತಿತ್ತು. ಏಟು ಒಳ್ಳೆಯವಳಾಗಿದ್ಲವ ನಮ್ಮ ಚಂದ್ರಿ. ಒಂದು ಉಸಿರಾಗಿದ್ವಿ, ಒಂದೇ ಜೀವ ಆಗಿದ್ವಿ.
ಸಂಗತಿ ಗೊತ್ತ ನನ್ನ ತಾಯಿ. ಒಬ್ಬ ಸೂಟ್ ಬೂಟನ ಹುಡುಗ ಬಂದ, ಆಕೆ ಇರಲಾರ್ದು ಅಂತ ತಿರುಗಿ ತಿರುಗಿ ನೋಡಿದೆ. ಆಕೆ ಚಂದ್ರೆ ಆಗಿತ್ತು. ಆಮೇಲೆ ಚಂದ್ರೆ ನನ್ನ ಒಳಾಗ್ಲಿಲ್ಲವ, ನನ್ನ ಪಾಲಿಗೆ ಚಂದ್ರೆ ಸತ್ತೋದು. ನಂಗೆ ಇನ್ನೇನವ ಉಳ್ದೈತಿ ಜಗತ್ನಾಗ? ಮೂರಾಡಿ ಹೇಳ್ತೀವ್ನಿ, ರೈತಪ್ಪ ಕೆಲಸ ಮಾಡ್ತೀವ್ನಿ. ನೀವಿಲ್ದೆ ಹೋಗಿದ್ದಿದ್ರೆ ನಾ ಸತ್ತೆ ಹೋಗ್ತಿದ್ದೆ. ನನ್ನಿಂದ ನಿನ್ಗೇನಂತದಾಗಿದ್ದೆ? ನನ್ನ ಕಂಡೆ ನಿಂಗೆ ಯಾಕೆ ಇಷ್ಟು ಪ್ರೀತಿ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಹೋಗ್ಲಿ ಬಿಡ್ರವ್ವ, ಆ ಮಾತು ನನಗೂ ಒಂದು ಮದುವೆ ಮಾಡಿಬಿಡಿ, ಇಲ್ಲೇ ಇದ್ಬಿಡ್ತೀನಿ. ಹಾಲು ಕುಡಿರಿ. ಆ ಪ್ಯಾಡಿ ನೋಡಿದಲ್ಲ, ಅದೊಂದು 40 ಎಕರೆ. ಈ ಇಯರ್ ಒಂದು 10 ಎಕರೆ ಆಡ್ ಮಾಡ್ತಾ ಇದ್ದೇನೆ. ಬನ್ನಿ ಕುತ್ಕೊಂಡು ಬನ್ನಿ. ಈಗ ನಾನು G20 ಹಾಕ್ತಾ ಇದ್ದೇನೆ. ಇಲ್ಲಿವರೆಗೆ ಹೈಬ್ರಿಡ್ ಟ್ರೈ ಮಾಡಿದೆ, ಸರಿ ಹೋಗ್ಲಿಲ್ಲ. ನೀವು ಕನ್ವೆನ್ಷನಲ್ ರೀತಿಯಲ್ಲಿ ಬೆಳೆದ್ರು ಕೂಡ ಎಕರೆಗೆ 30 ಕ್ವಿಂಟಾಲ್ ಬೆಳೆ ತೆಗೆದಿದ್ದೀರಾ, ಇಟ್ಸ್ ಮಾರ್ವೆಲಸ್. ನಿಮ್ಮಲ್ಲಿ ಯಾರು ಆಳುಗಳು ಕಾಣಿಸ್ತಾ ಇಲ್ವಲ್ಲ, ಬಹಳ ಜನ ಗೆಸ್ಟ್ ಬಂದ್ಬಿಟ್ಟಿದ್ದಾರೆ. ಓ ಬನ್ನಿ ಬನ್ನಿ ಹಲಗಪ್ಪನವ್ರೆ, ಬನ್ನಿ ಕೂತ್ಕೊಳ್ಳಿ. ಇವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ. ನಮಸ್ಕಾರ. ಇವರು ಹಲಗಪ್ಪನವರು, ನನ್ನ ಸ್ನೇಹಿತರು. ಇವರೆಲ್ಲ ನನ್ನ ಗದ್ದೆ ನೋಡ್ಲಿಕ್ಕೆ ಬಂದಿದ್ದಾರೆ ಹಲಗಪ್ಪನವ್ರೆ. ನಿಮ್ಮಲ್ಲೇನು ಕೂಲಿಗಳು ಅವರು ಇವರು ಕಾಣಿಸ್ಲಿಲ್ವಲ್ಲ? ಇದ್ದಾರೆ ಇದ್ದಾರೆ, ಕೂಲಿಗಳು ಇದ್ದಾರೆ. ಇವರಲ್ಲಿ ಮೇಸ್ತ್ರಿ ತರ ಒಬ್ಬಿದ್ದಾನೆ, ಒಳ್ಳೆ ಕೆಲಸಗಾರ. ಇಲ್ಲ ಎಲ್ಲ ಇದ್ದ ದಲ 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 ಬಾಯ್ಲು. ಏನೇ ಕೆಲ್ಸಗಾರ, ಸುಖವಾಗಿದ್ದೀಯಾ? ಏನ್ ಸಮಾಚಾರ? ಬಹಳ ಚೆನ್ನಾಗಿ ಕೆಲಸ ಮಾಡ್ತೀಯ. ನೀನ್ ಯಾವ ಕಡೆನೋ? ಯಾವಾಗ್ಲೂ ಇದೇ ಕೆಲಸ ಮಾಡ್ತಿದ್ಯಾ? ಹೋರಿ, ನಾ ಹುಟ್ಟದಾಗಿಂದ ಇದೇ ಕೆಲಸ ಮಾಡ್ತೀವಿ. ಇವಳು ಗಿರಿಜಾ, ನನ್ನ ವೈಫ್. ಇವ್ರ ಗೃಹಲಕ್ಷ್ಮಿ ಇದ್ದಾಗೆ ಶಂಕರ್ ಅವರ ಬಲಗೈ. ನೀವು ನೇರವಾಗಿ ಯಾಕೆ ಮಾತಾಡಲ್ಲ, ವಿಚಿತ್ರವಾಗಿ ಮಾತಾಡ್ತೀರಿ ಹಲಗಪ್ಪ. ಬ್ಯಾಲೆನ್ ಊರು ಹೆಸರು ಎಲ್ಲ ಬೇಕಲ್ವಾ? ನನ್ನನ್ನು ಕೇಳಿ ಹೇಳ್ತೀನಿ. ಆದರೆ ಬ್ಯಾಲೆನ್ ಊರು ತಗೊಂಡು ನಿಮ್ಗೆ ಏನಾಗಬೇಕಾದ್ರೆ? ಇವಳಿಗೆ ಹಬ್ಬಕ್ಕೆ ಮದುವೆ ಅಂತೆ. ಯಾರ್ದು? ನಿಂದ? ಏನಂದೆ? ನಂಗೆ ಮದುವೆ ಬೇಡ. ಮತ್ತ್ಯಾಕೆ ಬೆದೆಯ ದಂದಂಗ್ ಕುಣ್ಕೋತ ಅವರ ಹತ್ರ ಆಗ್ತೀನಂದಿ? ತಿಗಾಬಾಯಿ ಮುಚ್ಕೊಂಡಿರಕ್ಕಾಗ್ದ? ಅವ್ರ ಹತ್ರ ನಾನೇ ನಂದಿಲ್ಲ. ನಿನ್ ತಲೆ ನೆಟ್ಗಿಲ್ಲನು? ನಿನ್ ತಲೆನೇ ನೆಟ್ಗಿಲ್ಲ. ನನ್ ಮದ್ವೆ ಆಗ್ತಿ ಅಂತ ಯಾರು ಕೇಳಿಲ್ಲ, ಅದಕ್ಕೆ ನಾನ್ ಮದ್ವೆ ಆಗಲ್ಲ ಅಷ್ಟೇ. ಹಂಗಾರೆ ಅವ್ವಾರ ಮಾತು ಕಸಕ್ಕಿಂತ ಕಡೆ ಅಂತ ಆತು. ನಾನೇನು ಅವ್ವಾರ ಹತ್ರ ಹೇಳಿಲ್ಲ. ಹೌದಾ, ಮದ್ವೆ ಆಗ್ತೀನಿ ಅಂದಿಲ್ವಾ? ಹಂಗಾರ ನಿನ್ ಮದ್ವೆ ಆಗಲ್ಲ. ಇಲ್ಲ ಇಲ್ಲ, ಎಷ್ಟು ಸಲ ಹೇಳ್ಬೇಕು ನಿಂಗೆ? ಕತ್ತೆ ಮುಂಡೆ, ಮದ್ವೆ ಆಗ್ತಿದ್ರು ಕೇಳ್ಬಿಡ್ತೀನಿ. ಆಗ್ತೀನಿ. ಅವರು ತುಂಬಾ ಒಳ್ಳೆಯವರು ಮದುವೆ. ನಾವಿಬ್ರು ಸುಖವಾಗಿರ್ಬೋದು ಅಂತ ಮದ್ವೆ ಕೊಪ್ಸಿದ್ರು. ನಂಗೇನೇನೋ ನೆನಪಾಗ್ತೈತಿ ಮಾದೇವಿ, ನೀ ನನ್ನ ಮದುವೆ ಆಗ್ತೀಯ. ಆದರೆ ನೀ ಸುಖವಾಗಿರ್ತೀಯ ಅಂತ ನನಗೆ ಅನುಮಾನ ಬರ್ತೈತಿ.
ಹೀಗಂದೆ ಅಂತ ಬೇಸರ ಪಟ್ಕೋಬೇಡ. ಬ್ಯಾಲ ಬಾ ಹೋಗೋಣ. ಮಾದೇವಿ ಬಾರೇ, ಹೊತ್ತಾಯ್ತು. ಕರಿಯವನ ಗುಡಿತಾವ ಅರಳ್ಯಾವೆ ಬಿಳಿ ಹೂವು, ಸೀಮೆಯ ಜನ ಕುಣಿದು ನಕ್ಕಾಂಗದ ಕುಂಟ ಹುಡುಗ್ಯಾರಲ್ಲಿ ನೆವ ಕೇಳಿ ಬರುತ್ತಾರೆ, ಹರೆಯದ ಬಲೆಯಲ್ಲಿ ಸಿಕ್ಕಾಂಗದ ಊರಿಂದ ನಾಲ್ಕು ಹೆಜ್ಜೆ ಹಾಕಿದರೆ ಕಾಣ್ತೈತೆ ಚೆಂದಾಗಿ ಕರಿತಾಳೆ ಐರಾವತಿ. ಮಳೆಗಾಲ ಬಂದಾಗ ಮೈ ಮರೆತು ಹರಿದವಳು, ಬ್ಯಾಸಗಾಗೆ ಬಸವಳಿದ ಐರಾವತಿ. ಅಲ್ಲೂದು ಗಿಣಿ ಕೂತು ಕಥೆಯೊಂದ ಕೇಳೈತೆ, ಕೇಳಾಕೆ ನಾನಿಲ್ಲ ಊರೊಳಗೆ. ಕಥೆ ನಡೆದ ದಿನದಿಂದ ಕೆಂಪಾಗಿ ಹರಿದವಳೆ ಕಥೆಗಳ ಮಾರಾಣಿ ಐರಾವತಿ. ಕರಿಯವನ ಗುಡಿತಾವ ಅರಳ್ಯಾವೇ ಬಿಳಿ ಹೂವು, ಸೀಮೆಯ ಜನ ಕುಣಿದು ನಕ್ಕಾಂಗದ ತುಂಟ ಹುಡುಗ್ಯಾರಲ್ಲಿ ನೆವ ಕೇಳಿ ಬರುತ್ತಾರೆ, ಹರೆಯದ ಬಲೆಯಲ್ಲಿ ಸಿಕ್ಕಾಂಗದ. ಸಭಿಕರೇ, ಶಂಕರ್ ಅವರಂತಹ ರೈತರು ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ರೂ ಸಾಲದು. ಉದ್ಯೋಗ ಕೇವಲ ನೌಕರಿಯಲ್ಲಿದೆ ಅನ್ನೋ ಭಾವನೆಯನ್ನ ಇವರು ಹೋಗಲಾಡಿಸಿದ್ದಾರೆ. ಇವರಿಗೆ ಈ ಪ್ರಶಸ್ತಿಯನ್ನ ಕೊಡೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಮಾನ್ಯರೇ ಹಾಗೂ ಬಂಧು ಭಗಿನಿಯರೇ, ನಿಮ್ಮ ಈ ಪ್ರೀತಿ ವಿಶ್ವಾಸ ನನ್ನನ್ನು ಇವತ್ತು ಮಂತ್ರಮುಗ್ಧನನ್ನಾಗಿ ಮಾಡಿದೆ. ನನ್ನ ಹೊಲಗದ್ದೆ ಕೆಲಸ ನಿಮ್ಮ ಈ ಪ್ರೋತ್ಸಾಹದಿಂದ ಹೆಚ್ಚು ಹೆಚ್ಚು ಸರಾಗವಾಗಿ ನಡೆಯುತ್ತದೆ ಎಂದು ನಂಬಿದ್ದೇನೆ. ಹಳ್ಳಿಯ ತರುಣನಾದ ನನಗೆ ನನ್ನ ಮನೋಧರ್ಮದ ಪ್ರಕಾರವೇ ಕೆಲಸ ಮಾಡಿ ಸಾರ್ಥಕ ಪಡೆಯಬೇಕೆಂಬ ಹಂಬಲವಿತ್ತು. ಅದು ಇಂದು ಕೈಗೂಡಿದೆ. ನಿಮ್ಮ ಈ ನೆಲೆಮೆಗಾಗಿ ನಾನು ನಿಮ್ಮನ್ನು ಇನ್ನೊಮ್ಮೆ ನಮಸ್ಕರಿಸುತ್ತೇನೆ. ಕನ್ಗ್ರಾಚುಲೇಷನ್. ಇವರು ಘಟ್ಟಪ್ಪ ಅಂತ ಬಹಳ ದಿವಸದಿಂದ ನಮ್ಮ ಸ್ನೇಹಿತರು. ನಾನು ತಮ್ಮನ್ನು ನೋಡಬೇಕು ಅಂತ, ತಮ್ಮ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ಸುಮಾರು 600 ಮೈಲಿ ದೂರದಿಂದ ಬಂದಿದ್ದೀನಿ. ನೀವು ನನ್ನ ಮರ್ಥ ಕಾಣಿಸುತ್ತೆ, ನೆನಪು ಮಾಡ್ಕೊಳ್ಳಿ. ಶಂಕರ್, ತೀರ್ಥಹಳ್ಳಿ ಹೈಸ್ಕೂಲ್ನಲ್ಲಿ ನಾವಿಬ್ರು ಕ್ಲಾಸ್ಮೇಟ್ಸ್ ಆಗಿದ್ವಿ. ನಾನು ಕೊನೆ ಬೆಂಚಲ್ಲಿ ಕೂತ್ಕೊಂಡು ಕಿತಾಪತಿ ಮಾಡ್ತಾ ಇದ್ದೆ. ಸಿ ಎಂ ಎಸ್ ನನ್ನನ್ನು ಒಕ್ಕಂಡು ರಾಕ್ಷಸ ಅಂತಿದ್ದ. ಮರ್ತ್ಬಿಟ್ರ? ಗೊತ್ತಾಯ್ತು ಗೊತ್ತಾಯ್ತು, ನಾ ಬರ್ತೇನೆ ಈಗ. ಬರಲ
ಈಗಲಾರು ನನ್ನ ಜೊತೆ ಬಂದ್ಬಿಡು, ಅವ್ರ ಕತೆ ಮುಗಿಸ್ಬಿಡ್ತೀನಿ. ಯಾರ ಕತೆ ಮುಗಿಸ್ತೀಯಾ? ಹೋಗತ್ತಾ? ನಿನ್ನ ಮನೆ ಬಿಟ್ಟು ಬಂದಾಗಿನಿಂದ ನನ್ನ ಅದೃಷ್ಟವೇ ಪಾಡಿಲ್ಲ. ನನ್ನ ಜೊತೆ ಮಲಗೋಕ್ಕಿಂತ ಮುಂಚೆನೆ ನೀನು ಓಡ್ ಬಂದ್ಬಿಟ್ಟೆ. ನಾನು ಬಿಡೋದಿಲ್ಲ, ತೀರ್ಸ್ಕೊಂಡೇ ತೀರ್ಸ್ಕೊಂತೀನಿ. ನಾನು ಚಾಲೆ ಮಾಡಿದರೆ ನಡೆಯಕ್ಕಿಲ್ಲ, ಧೂಳಿ ಪಡ ಮಾಡಿಬಿಡ್ತೀನಿ. ನೀ ಎಷ್ಟು ಗಟ್ಟಿಗೆ ಅಂತ ಗೊತ್ತು? ಈಗಲೂ ಬಾ, 100 ರೂಪಾಯಿ ಕೊಡ್ತೀನಿ. ಮಾದೇವಿ ಬಾತು 50 ರೂಪಾಯಿ. ಮಾಡ್ತೇನೆ. ಕಂಗ್ರಾಟ್ಸ್ ಶಂಕರ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಬರೀ 4-5 ವರ್ಷದಲ್ಲೇ ಮಾಡೆಲ್ ಫಾರ್ಮರ್ ಆಗಿ ಆರ್ಸ್ ಬರೋದು ಅಂದ್ರೆ ಫ್ಯಾಂಟಾಸ್ಟಿಕ್. ಗುರಿ ದುಡಿಮೆ ಮಾಡಿದ್ರೆ ಏನೂ ಆಗಕ್ಕಿಲ್ಲ, ಶಂಕರ್ದು ಸ್ಪೆಷಲ್ ದುಡಿಮೆ. ವ್ಯವಹಾರ ಗೃಹ ಚಿಂತ ನಮ್ಮಂತ, ಎಲ್ಲಿ ಹಣ ಇರುತ್ತೋ ಅಲ್ಲಿ ಗೃಹ ಇದೇ ಇರುತ್ತೆ. ನಾನು ಶೆಟ್ಟಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ, ಬರೀ ದುಡ್ಡಿದ್ರೆ ಏನು ಏನಿಲ್ಲ. ಈಗಿನ ಕಾಲದಲ್ಲಿ ಮೋಸ ಮಾಡದೇ ಇದ್ರೆ ಎಲ್ಲರ ಕಿವಿಗೂ ಕಾಸಿರಲ್ಲ. ಜನ ಕೆಲ್ಸಕ್ಕೆ ಹಚ್ಚಿ ದುಡಿಸೋ ವಿದ್ಯೆ ಗೊತ್ತಿರ್ಬೇಕು. ಅದು ನೋಡ್ರಿ ಮುತ್ತಿನಂತ ಮಾತು, ಶಂಕರ್ ಗೊತ್ತು ದುಡಿಸೋ ವಿದ್ಯೆ. ಅವ್ರ ಹತ್ರ ಬಾಲ ಅಂತ ಒಂದು ಪ್ರಾಣಿ ಐತಿ, ಅದು ಹೊಲದಾಗ ಗದ್ದೆಗ ಮನೆಗೆ ಕಡೆಗೆ ಮಲಗೋ ಕೋಣೆಗೆ ಸಹಿತ ದುಡಿತೈತಿ. ಏನು ಅದನ್ನ ಮಾತಾಡೋದು? ಇದ್ದಂಗೆ ಹೇಳಿದ್ರೆ ಸಿದ್ದಪ್ಪ ಸಿಡ್ಲು ಬಡೀತಂತೆ. ಆ ಬ್ಯಾಲ್ನಿಗೆ ಒಂದು ಬಾಲ ಐತಿ ಅಂತ ಏನಾರು ನಿನಗೆ ಗೊತ್ತಾ? ಏ ಹಲ್ಗ, ಏನು ಮಾತಾಡೋದದು? ಏ ಮಾತಾಡೋದಕ್ಕೂ ಒಂದು ಬುದ್ಧಿ ಮಾತಾಡ್ತಿರೋದು ನಾನು? ನಾನು ಸೆನ್ಸಲ್ಲ. ಮಾತಾಡ್ಲಿ ಬಿಡಿ, ಮಾತಾಡ್ಲಿ. ಅವನು ಏನದು ಬ್ಯಾಲನ್ ಬಾಲ? ಬೇರೆಯವರಿಗೆಲ್ಲ ಹೊಡೆಯೋದು ಬಡಿಯೋದು ಹಾದ್ರ ಮಾಡೋದು ಇದೆಲ್ಲ ಸಲೀಸಾಗ್ಬಿಟ್ಟಿದೆ ಇವನಿಗೆ. ಆ ಬ್ಯಾಲನ್ ಬಾಲ ಕಥೆ ಅದೇನು ಅಂತ ಏನಾದರೂ ನಿಮ್ಗೆ ಗೊತ್ತಾ? ಏನೋ ಅದು ಕತೆ ಹೇಳೋ. ಕತೆನಾ? ಬ್ಯಾಲನ್ ಬಾಲ ಹೇಳು. ನನಗ್ಯಾಕಪ್ಪ ಊರು ಸಾಬರಿ, ನೀನಾತು ನಿನ್ ಸಂಸಾರ ಆತು ನಿನ್ ಬ್ಯಾಲ ಆತು ನಿನ್ ಹೆಂಡತಿ ಆತು. ಈ ಸಲ ಪೈರ್ ಚೆನ್ನಾಗಿ ಬಂದಿದ್ದೆ, ನಿನಗೆ ಕಸ ಮಾಡ್ಕೊಡ್ತೇನೆ ದೇವ್ರೆ. ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಬ್ಯಾಲ ಅಂತ ಕರೆದ್ರೆ ಕೇಳಿಸಲ್ವಾ? ನಿನ್ ನಿಜವಾದ ಹೆಸರು ಹೇಳಕ್ ಏನಾಗೈತೆ ನಿನಗೆ? ಇದು ಆಕಳನ್ನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ತೋರಿಸಿದೆ? ಮರ್ಗೆಗೆ ನೀರು ಹಾಕಿದೆ? ನಿನ್ನೆ ಕೇಳ್ತಾ ಇರೋದು ಬೇವಾರ್ ಸಿಂಹಂಗಲ್ ಮಗನೇ. ಯಾಕೆ ನಾನು ಹೇಳದ್ ಕೇಳ್ತಾ ಇಲ್ವಾ? ನನ್ನ ಮಾತಂದ್ರೆ ಕಸಕ್ಕಿಂತ ಕಡೆ ಅಲ್ವಾ ನಿನಗೆ? ಯಾರೋ ನಿನಗೆ ಸಂಬಳ ಕೊಡ್ತಾ ಇರೋದು ಲೋಫರ್ ಸೂಳೆ ಮಗನೇ. ಮರ್ಗೆಗೆ ನೀರು ಹಾಕದೆ ಇದ್ರೆ ಹೇಗೆ ಇಟ್ಕೊಳ್ಳೋದು ನಿನಗೆ? ಅಲ್ಕಾ ಸುವಾರ್ ಯಾಕಂಗ್ ನೋಡ್ತೀಯ? ಮಾಡ್ಕೋ ಸೂಳೆ ಮಗನೇ. ಬಿಡು ಬಿಡು ಮಾಸ್ಟರ್. ಸೂಳೆ ಮಗನ ಹಾಕ್ತೀಯ ಮಾಸ್ಟರ್? ಅದನ್ನು ಕೇಳಿಯವು ಸೂಳೆ ಮಗನ. ಅಸ್ಮಾಸ್ ಬಂದಾಗ್ತಾನೆ ನಿನಗೆ ಸೂಳೆ ಮಗನ. ನನ್ ಮುಟ್ತೀಯ ಸುವಾರ್ ಸುವಾರ್ ಇಡಿಯಟ್ ಇಡಿಯಟ್. ಐ ವಿಲ್ ಕಿಲ್ ಯು ನೌ. ಬಂದಾಗ್ತಾನೆ ಬಂದಾಗ್ತಾನೆ. ಇಡಿಯಟ್ ಸುವಾರ್ ಸುಳಮ
ನಾನು ಹೀಗೆ ವರ್ತಿಸೋದಕ್ಕೆ ಫೂಲ್ ಅಲ್ಲ ಗೊತ್ತಾ? ಅವನೇನ್ ಕೆಲಸ ಮಾಡ್ತಾನೆ, ಅವನಿಂದ ಈ ಫಾರ್ಮಿಗೆ ಏನ್ ಸಹಾಯ ಆಗ್ತದೆ ಅದೆಲ್ಲ ನನಗೆ ಗೊತ್ತು. ನಿಮ್ಮಿಂದೇ ನಾನು ಕಲಿಬೇಕಾಗಿಲ್ಲ ಗೊತ್ತಾ? ನನಗೆ ಮೈಸೂರಿನಲ್ಲಿ ಓಡಾಡಕ್ಕೆ ಕಷ್ಟ ಆಗ್ತಾ ಇದೆ. ಕೆಲಸಕ್ಕೆ ಬಾರದ ಬೇವಕೂಫ್ಗಳೆಲ್ಲ ಏನೇನೋ ಮಾತಾಡ್ತಾ ಇರ್ತಾರೆ. ಇದೆಲ್ಲ ಒಂದಿಲ್ಲ ಒಂದ್ ರೀತಿಯಲ್ಲಿ ನನ್ನಿಂದ ನಿನ್ಗೇನು ಸಹಾಯ ಮಾಡಕ್ಕಾಗಲ್ಲ. ನನ್ನ ಮರ್ತ್ಬಿಡು, ಆ ಗದ್ದೆ ತಂಟೆಗೆ ಹೋಗ್ಬೇಡ. ನೀನು ಯಾಕೆ ಎಲ್ಲ ತರ ಮಜಾ ಮಾಡ್ಕೊಂಡಿರ್ಬಾರ್ದು ಗಿರ್ಜಾ? ಗಿರ್ಜಾ, ಗಿರ್ಜಾ ವಾ. ಬ್ಯಾಲ ಕಾಣಿಸ್ತಿಲ್ಲ, ಹೋಗ್ಲಿ ಬಿಡು ಮಾಧವಿ. ನಮ್ಗೆ ಯಾಕೆ ಅಂತಂತೆ ಎಲ್ಲಿ ಹೋದ? ಮಾಧವಿ ಲಾಟಿನ್ ಕೊಡು. ಬ್ಯಾಲಾ,